ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಈ ಸೆಕೆಂಡ್ ಪಿ ಯು ಸಿ ಫಿಸಿಕ್ಸಲ್ಲಿ ನ್ಯೂಕ್ಲಿಯೈ ಅನ್ನೋ ಚಾಪ್ಟರ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹಿಂದಿನ ವಿಡಿಯೋದಲ್ಲಿ ಮಾಸ್ ಡಿಫೆಕ್ಟ್, ಐನ್ಸ್ಟೈನ್ಸ್ ಮಾಸ್ ಎನರ್ಜಿ ರಿಲೇಷನ್, ಬೈಂಡಿಂಗ್ ಎನರ್ಜಿ, ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ, ಬೈಂಡಿಂಗ್ ಎನರ್ಜಿ ಕರ್ವ್, ಆಮೇಲೆ ಸ್ಟೆಬಿಲಿಟಿ ಆಫ್ ದ ನ್ಯೂಕ್ಲಿಯಸ್, ಇಷ್ಟನ್ನು ಚರ್ಚೆ ಮಾಡಿದ್ವಿ. ಈಗ ಬೈಂಡಿಂಗ್ ಎನರ್ಜಿನ ಮತ್ತೆ ಹೇಳಿ ಮುಂದಕ್ಕೆ ಹೋಗ್ತೀನಿ. ಈಗ ನ್ಯೂಕ್ಲಿಯಸ್ ಅಂದರೆ ಒಳಗಡೆ, ಐ ಜಸ್ಟ್ ಓನ್ಲಿ ರೈಟ್ ನ್ಯೂಕ್ಲಿಯಸ್, ಐ ಆಮ್ ನಾಟ್ ಗೋಯಿಂಗ್ ಟು ರೈಟ್ ದಿ ಆಟಮ್. ಆಟಮ್ ಅಂದರೆ ಸುತ್ತಲೂ ಹೊರಗಡೆ ಎಲೆಕ್ಟ್ರಾನ್ಸ್ ಎಲ್ಲ ಇರುತ್ತೆ, ಇನ್ನು ಮುಂದೆ ಆಟಮ್ ಬರೆಯಲ್ಲ, ಬರೀ ನ್ಯೂಕ್ಲಿಯಸ್ ಅಷ್ಟೇ ಬರಿತೀನಿ. ಈ ನ್ಯೂಕ್ಲಿಯಸ್ನ ಒಳಗಡೆ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಅಂತ, ನ್ಯೂಕ್ಲಿಯಾನ್ಸ್ ಅಂತ ಕರಿತೀವಿ. ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಆರ್ ಪ್ರೆಸೆಂಟ್. ಪ್ರೋಟಾನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್, ನ್ಯೂಟ್ರಾನ್ಸ್ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಈ ಪ್ರೋಟಾನ್ಸ್ ನ್ಯೂಟ್ರಾನ್ಸನ್ನು ಟೋಟಲಾಗಿ ಸಪ್ರೇಟಾಗಿ ಮಾಸ್ ಕಂಡುಹಿಡಿದ್ರೆ ಟೋಟಲ್ ಮಾಸ್ ಎಷ್ಟೋ ಬರುತ್ತಲ್ಲ, ಅದನ್ನು ಮಾಸ್ ಆಫ್ ದ ನ್ಯೂಕ್ಲಿಯಾನ್ಸ್ ಅಂತ ಕರಿತೀವಿ. ಎಲ್ಲನೂ ಒಟ್ಟಿಗೆ ಸೇರಿಸಿದಾಗ ಮಾಸ್ ಎಷ್ಟೋ ಬರುತ್ತಲ್ಲ, ಅದು ಮಾಸ್ ಆಫ್ ದ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಆ ಟೋಟಲ್ ಮಾಸ್ ಆಫ್ ದ ನ್ಯೂಕ್ಲಿಯಾನ್ಸ್ ಮೈನಸ್ ಮಾಸ್ ಆಫ್ ದ ನ್ಯೂಕ್ಲಿಯಸ್ ಈಸ್ ಈಕ್ವಲ್ ಟು ಮಾಸ್ ಡಿಫೆಕ್ಟ್. ಅಂದರೆ ನ್ಯೂಕ್ಲಿಯಾನ್ಗಳ ಮಾಸ್ಗೂ ನ್ಯೂಕ್ಲಿಯಸ್ಸಿನ ಮಾಸ್ಗೂ ಸ್ವಲ್ಪ ವ್ಯತ್ಯಾಸ ಇರುತ್ತಲ್ಲ, ಅದನ್ನು ಮಾಸ್ ಡಿಫೆಕ್ಟ್ ಅಂತ ಕರಿತೀವಿ. ಸೊ ದಟ್ ಮಾಸ್ ಡಿಫೆಕ್ಟ್, ದಟ್ ಮಾಸ್ ಡಿಫೆಕ್ಟ್ ಈಸ್ ನಾಟ್ ವೇಸ್ಟೆಡ್, ಎಲ್ಲೋ ಮಿಸ್ ಆಗೋದಾಗಲಿ ಅಥವಾ ವ್ಯಾನಿಷ್ ಆಗೋದಾಗಲಿ ಆಗೋದಿಲ್ಲ. ಐನ್ಸ್ಟೈನ್ ಪ್ರಕಾರ ಆ ಮಾಸ್ ಎನರ್ಜಿ ಆಗಿ ಕನ್ವರ್ಟ್ ಆಗಿರುತ್ತೆ. ಅಕಾರ್ಡಿಂಗ್ ಟು ಐನ್ಸ್ಟೈನ್ಸ್ ಮಾಸ್ ಎನರ್ಜಿ ರಿಲೇಷನ್, ಇ ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್. ಇದ್ರ ಬಗ್ಗೆ ಸಾಕಷ್ಟು ಹೇಳಿದ್ದೀನಿ. ಆ ಈಕ್ವೇಷನ್ನ ಪ್ರಕಾರ ಈ ಮಾಸ್ ಡಿಫೆಕ್ಟ್ ಅನ್ನೋದು ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತು ಆ ಎನರ್ಜಿ ಇದ್ರೊಳಗಡೆ ಏನು ಬಚ್ಚಿಟ್ಕೊಂಡಿರೋದಿಲ್ಲ, ಅಂದರೆ ಎನರ್ಜಿ ನಾವೆಲ್ಲ ಅನ್ಕೋತೀವಿ ಎನರ್ಜಿ ಎಲ್ಲೋಂದ್ರೆ ಸ್ಟೋರ್ ಆಗಿರುತ್ತೆ. ಈಗ ಕೆಪಾಸಿಟರ್, ಕೆಪಾಸಿಟರಲ್ಲಿ ಎನರ್ಜಿ ಸ್ಟೋರ್ ಆಗಿರುತ್ತೆ ಅಂತ ಹೇಳ್ತೀವಿ. ಸ್ಪ್ರಿಂಗಲ್ಲಿ ಎನರ್ಜಿ ಸ್ಟೋರ್ ಆಗಿರುತ್ತೆ ಅಂತ ಹೇಳ್ತೀವಿ. ಹಾಗೆ ನ್ಯೂಕ್ಲಿಯಸ್ನ ಒಳಗಡೆ ಎನರ್ಜಿ ಸ್ಟೋರ್ ಆಗಿರೋದಿಲ್ಲ. ಇದು ಸ್ವಲ್ಪ ಮಿಸ್ಕನ್ಸೆಪ್ಷನ್ನು. ಬೈಂಡಿಂಗ್ ಎನರ್ಜಿ ಅನ್ನೋದು ನ್ಯೂಕ್ಲಿಯಸ್ನ ಒಳಗಡೆ ಎನರ್ಜಿ ಬಚ್ಚಿಟ್ಕೊಂಡಿರೋ ಎನರ್ಜಿ ಅನ್ನೋ ಥರ ಕೆಲವೊಮ್ಮೆ ಅನಿಸ್ಬಿಡುತ್ತೆ. ಆ್ಯಕ್ಚುಲಿ ಅದು ಬಚ್ಚಿಟ್ಕೊಂಡಿರೋ ಎನರ್ಜಿನೂ ಅಲ್ಲ, ಸ್ಟೋರ್ ಆಗಿರೋ ಎನರ್ಜಿನೂ ಅಲ್ಲ, ಏನೂ ಅಲ್ಲ, ಎನರ್ಜಿ ರೂಪದಲ್ಲಿ ಇರೋದೇ ಇಲ್ಲ, ಅದು ಮಾಸಿನ ರೂಪದಲ್ಲಿರುತ್ತೆ. ಆಯಿತಾ, ಆ ಮಾಸ್ ಡಿಫ್ರೆನ್ಸು ಎನರ್ಜಿಯಾಗಿ ಕನ್ವರ್ಟ್ ಆಗೋದು ಏನಕ್ಕೆ ಅಂತಂದರೆ ಈ ನ್ಯೂಕ್ಲಿಯಾನ್ಸ್ಗಳನ್ನು ಬೈಂಡ್ ಮಾಡಲಿಕ್ಕೆ. ಸೊ ಬೈಂಡ್ ಮಾಡಲಿಕ್ಕೆ ಯೂಸ್ ಆಗುವಂಥ ಎನರ್ಜಿಯನ್ನೇ ನಾವು ಬೈಂಡಿಂಗ್ ಎನರ್ಜಿ ಅಂತ ಕರೆಯೋದು. ದಟ್ ಬೈಂಡಿಂಗ್ ಎನರ್ಜಿ ಈಸ್ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ದಿಸ್ ಈಕ್ವೇಷನ್. ಓಕೆ, ಇ ಈಸ್ ಈಕ್ವಲ್ ಟು ಡೆಲ್ಟಾ ಎಮ್ ಇಂಟು ಸಿ ಸ್ಕ್ವೇರ್. ಇದ್ರ ಬಗ್ಗೆ ನಾನು ಸಾಕಷ್ಟು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಎನರ್ಜಿ ರಿಕ್ವೈರ್ಡ್ ಟು ಬೈಂಡ್ ದ ನ್ಯೂಕ್ಲಿಯಾನ್ಸ್ ಟುಗೆದರ್ ಈಸ್ ನೋನ್ ಆಸ್ ಬೈಂಡಿಂಗ್ ಎನರ್ಜಿ. ಆಮೇಲೆ ಬೈಂಡಿಂಗ್ ಎನರ್ಜಿ ಜಾಸ್ತಿ ಇದ್ದರೆ ನ್ಯೂಕ್ಲಿಯಸ್ ಸ್ಟೇಬಲ್ ಅಂತ, ಕಡಿಮೆ ಇದ್ದರೆ ನ್ಯೂಕ್ಲಿಯಸ್ ಅನ್ಸ್ಟೇಬಲ್ ಅಂತ. ಆಮೇಲೆ ಸ್ಟೆಬಿಲಿಟಿ ಬಗ್ಗೆ ಸಾಕಷ್ಟು ಪಾಯಿಂಟ್ಸನ್ನು ಹೇಳಿದ್ದೀನಿ. ಮೋರ್ ನಂಬರ್ ಆಫ್ ಪ್ರೋಟಾನ್ಸ್ ಇದ್ದರೆ ಅನ್ಸ್ಟೇಬಲ್ ಅಂತ, ಲೆಸ್ ನಂಬರ್ ಆಫ್ ಪ್ರೋಟಾನ್ಸ್ ಇದ್ದರೆ ಸ್ಟೇಬಲ್ ಅಂತ, ಇವನ್ನೆಲ್ಲ ನಾವು ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀವಿ. ಒಂದ್ಸತಿ ಅದನ್ನು ನೋಡಿ ಮುಂದಕ್ಕೆ ಹೋಗಿ. ಈಗ ಮುಂದಕ್ಕೆ ನಾನು ಒಂದು ಸ್ಟೆಪ್ ಮುಂದೆ ಹೋಗ್ತೀನಿ. ನೆಕ್ಸ್ಟ್ ಟಾಪಿಕ್ ಬಂದು, ನೆಕ್ಸ್ಟ್ ಹೆಡ್ಡಿಂಗ್ ಬಂದು ನ್ಯೂಕ್ಲಿಯರ್ ಫೋರ್ಸ್. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟೇನೆ. ಹಂಗೆ ನೋಡ್ಕೊಂಡು ನ್ಯೂಕ್ಲಿಯರ್ ಫಿಸಿಕ್ಸೇನೆ ಇಂಟ್ರೆಸ್ಟಿಂಗ್, ನ್ಯೂಕ್ಲಿಯಸಿನ ಒಳಗಡೆ ನಾವು ಏನೇನು ನಡೀತಾ ಇದೆ ಅದನ್ನು ತಿಳ್ಕೊಳ್ಳೋದು. ನ್ಯೂಕ್ಲಿಯರ್ ಫೋರ್ಸ್, ಏನಿದು ನ್ಯೂಕ್ಲಿಯರ್ ಫೋರ್ಸು ನೋಡಿ ಮಕ್ಕಳೇ. ಫಸ್ಟ್ ಪಿ ಯು ಸಿನಲ್ಲಿ ಒಂದು ಬಿಗಿನಿಂಗಲ್ಲಿ ಒಂದು ಚಾಪ್ಟರ್ ಇದೆ ಫಿಸಿಕಲ್ ವರ್ಲ್ಡ್ ಅಂತ, ಅಲ್ಲಿ ಸ್ವಲ್ಪ ಹೇಳಿರ್ತಾರೆ ನಿಮಗೆ. ಪ್ರಪಂಚದಲ್ಲಿ ಅಥವಾ ಯೂನಿವರ್ಸಲ್ಲಿ, ಪ್ರಪಂಚನೇ ಅಂತಲ್ಲ ಇಡೀ ವಿಶ್ವದಲ್ಲಿ, ಯೂನಿವರ್ಸಲ್ಲಿ ನಾಲ್ಕು ಥರದ ಫೋರ್ಸ್ಗಳಿದ್ದಾವೆ. ಆ ನಾಲ್ಕು ಥರದ ಫೋರ್ಸ್ಗಳು ಯಾವ್ಯಾವಪ್ಪ ಅಂದರೆ, ಮೊಟ್ಟ ಮೊದಲನೇದಾಗಿ ಗ್ರಾವಿಟೇಷನಲ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸ್ ಬಂದು ಇಟ್ ಈಸ್ ಅ ಫೋರ್ಸ್ ಬಿಟ್ವೀನ್ ಏನೋ ಫೋರ್ಸ್ ಬಿಟ್ವೀನ್ ಮಾಸಸ್, ಟೂ ಡಿಫರೆಂಟ್ ಟೈಪ್ಸ್ ಆಫ್ ಮಾಸಸ್, ಅರ್ತ್ ಅಂಡ್ ಸನ್, ಸನ್ ಅಥವಾ ಸನ್ ಅಂಡ್ ಮೂನ್, ಆರ್ ಅರ್ತ್ ಅಂಡ್ ಮೂನ್, ಈ ಥರ ಗ್ರಾವಿಟೇಷನಲ್ ಫೋರ್ಸ್. ಅದು ಬಿಟ್ಟರೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಅಂದರೆ ಇಟ್ ಈಸ್ ದ ಫೋರ್ಸ್ ಬಿಟ್ವೀನ್ ದ ಚಾರ್ಜಸ್. ಇದು ಇದನ್ನ ಎಲೆಕ್ಟ್ರೋಸ್ಟಾಟಿಕ್ಸಲ್ಲಿ ನಾನು ಹೇಳಿದ್ದೀನಿ. ಅದು ಬಿಟ್ಟರೆ ನೆಕ್ಸ್ಟ್ ನ್ಯೂಕ್ಲಿಯರ್ ಫೋರ್ಸ್. ಸರ್ ನಾಲ್ಕು ಥರ ಅಂದ್ರಲ್ಲ ಸರ್. ಎಸ್, ನ್ಯೂಕ್ಲಿಯರ್ ಫೋರ್ಸಲ್ಲೇ ಎರಡು ಥರ ಇದೆ, ಒಂದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಮತ್ತು ಇನ್ನೊಂದು ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ, ಒಟ್ಟು ನಾಲ್ಕು ಫೋರ್ಸ್ ಇದ್ದಾವೆ. ಈಗ ನಾನು ನ್ಯೂಕ್ಲಿಯರ್ ಫೋರ್ಸ್ ಕಡೆ ಬರ್ತೀನಿ. ಸ್ಟ್ರಾಂಗ್ ಆ್ಯಂಡ್ ವೀಕ್ ಬೇಡ, ಸುಮ್ಮನೆ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರೆಯೋಣ. ಸೊ ಫಸ್ಟ್ ಆಫ್ ಆಲ್, ವಾಟ್ ಈಸ್ ನ್ಯೂಕ್ಲಿಯರ್ ಫೋರ್ಸ್? ಇಟ್ ಈಸ್ ದ ಫೋರ್ಸ್ ಎಕ್ಸಿಸ್ಟಿಂಗ್ ಬಿಟ್ವೀನ್ ದ ನ್ಯೂಕ್ಲಿಯಾನ್ಸ್. ಈಗ ನೋಡಿ, ಪ್ರೋಟಾನ್ ಈಸ್ ಎ ಪಾಸಿಟಿವ್ ಚಾರ್ಜ್. ನ್ಯೂಕ್ಲಿಯಸ್ ಕಡೆಗೆ ಬರೋಣ, ಇನ್ನೊಂದ್ಸತಿ ಬರಿತೀನಿ. ಪ್ರೋಟಾನ್ ಈಸ್ ಎ ಪಾಸಿಟಿವ್ ಅಂತ ಹೇಳಿರ್ತೀನಿ. ಪ್ರೋಟಾನ್ ಈಸ್ ಪಾಸಿಟಿವ್. ಈಗ ನೀವು ಯುರೇನಿಯಂ ಅಂತ ತೊಗೊಂಡಾಗ ಅಲ್ಲಿ 92 ಪ್ರೋಟಾನ್ಸ್ ಇರ್ತವೆ, 235 ನ್ಯೂಕ್ಲಿಯಾನ್ಸ್ ಇರ್ತವೆ, ದಟ್ ಈಸ್ ಎ. ಓಕೆ, ಅವಾಗ ನ್ಯೂಟ್ರಾನ್ ನಂಬರ್ ಕಂಡುಹಿಡಬಹುದು. 235 - 92 ಮಾಡಿದ್ರೆ ನ್ಯೂಟ್ರಾನ್ ನಂಬರ್ ಬಂದ್ಬಿಡುತ್ತೆ. ಈಗ ಈ ನ್ಯೂಕ್ಲಿಯಸ್ಸಲ್ಲಿ, ಯಾವ ನ್ಯೂಕ್ಲಿಯಸ್ಸಲ್ಲಿ, ಯುರೇನಿಯಂ ನ್ಯೂಕ್ಲಿಯಸ್ಸಲ್ಲಿ
92 ಪಾಸಿಟಿವ್ ಚಾರ್ಜಸ್ ಇರ್ತವೆ. ನಮಗೆ ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ ಕಲ್ತಿದ್ದೀವಿ ನಾವು ಪಾಸಿಟಿವ್ ಪಾಸಿಟಿವ್ ರಿಪೆಲ್ ಅಂತ, ಅಂದರೆ ಲೈಕ್ ಚಾರ್ಜಸ್ ರಿಪೆಲ್ ಅಂತ. ಹಾಗಾದರೆ ಈ ನ್ಯೂಕ್ಲಿಯನ್ಸ್, ಸರಿ, ಈ ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ಸ್ ಎಲ್ಲ ಹೆಂಗೆ ಕೂತ್ಕೊಂಡ್ಬಿಟ್ಟಿದ್ದಾವೆ? ರಿಪಲ್ಷನ್ ಇರಬೇಕಲ್ವಾ, ಇದಕ್ಕೂ ಇದಕ್ಕೂ ಮಧ್ಯದಲ್ಲಿ, ಇದಕ್ಕೂ ಇದಕ್ಕೂ ಮಧ್ಯದಲ್ಲಿ ರಿಪಲ್ಷನ್ ಇರಬೇಕಲ್ವಾ? ಆದರೂ ರಿಪೆಲ್ ಆಗದೆ ಹೆಂಗೆ ಕೂತ್ಕೊಂಡಿದ್ದಾವೆ ಅಂದರೆ ಅಲ್ಲಿ ಯಾವುದೋ ಒಂದು ಅಟ್ರಾಕ್ಟಿವ್ ಫೋರ್ಸ್ ಇರಬೇಕು. ಎಸ್, ದೇರ್ ಈಸ್ ಅನ್ ಅಟ್ರಾಕ್ಟಿವ್ ಫೋರ್ಸ್, ಇಟ್ ಈಸ್ ನಥಿಂಗ್ ಬಟ್ ನ್ಯೂಕ್ಲಿಯರ್ ಫೋರ್ಸ್. ಅಂದರೆ ನ್ಯೂಕ್ಲಿಯರ್ ಫೋರ್ಸ್ ಈಸ್ ಆಲ್ವೇಸ್ ಅಟ್ರಾಕ್ಟಿವ್. ಸೊ ಗಮನಿಸಿ, ಗ್ರಾವಿಟೇಷನಲ್ ಫೋರ್ಸ್ ಈಸ್ ಆಲ್ವೇಸ್ ಅಟ್ರಾಕ್ಟಿವ್. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತ ಬಂದಾಗ ಇಟ್ ಈಸ್ ಅಟ್ರಾಕ್ಟಿವ್ ಆಸ್ ವೆಲ್ ಆಸ್ ರಿಪಲ್ಸಿವ್. ನ್ಯೂಕ್ಲಿಯರ್ ಫೋರ್ಸ್ ಅಂತ ಬಂದಾಗ ಇಟ್ ಈಸ್ ಆಲ್ವೇಸ್ ಅಟ್ರಾಕ್ಟಿವ್. ಫೋರ್ಸ್ಗಳು ಈ ವಿಶ್ವದಲ್ಲಿ ಬೇರೆ ಬೇರೆ ಥರ ಫೋರ್ಸ್ಗಳಿದ್ದಾವಲ್ಲ, ಕೆಲವೊಂದು ಬರೀ ಅಟ್ರಾಕ್ಟಿವ್ ಫೋರ್ಸು, ಕೆಲವೊಂದು ಅಟ್ರಾಕ್ಟಿವ್ ಮತ್ತು ರಿಪಲ್ಸಿವ್. ಈಗ ಎರಡು ಲೈಕ್ ಚಾರ್ಜಸ್ ಅನ್ನ ತಂದರೆ ರಿಪೆಲ್ ಆಗುತ್ತೆ, ನಾರ್ತ್ ನಾರ್ತ್ ಪೋಲ್ ಅನ್ನ ತಂದರೆ ರಿಪೆಲ್ ಆಗುತ್ತೆ, ನಾರ್ತ್ ಸೌತ್ ಅನ್ನ ತಂದರೆ ಅಟ್ರಾಕ್ಟ್ ಆಗುತ್ತೆ. ಹಾಗೆ ರಿಪಲ್ಷನ್ ಅಟ್ರಾಕ್ಷನ್ ಇದ್ದಿದ್ದೇನೆ. ಆದರೆ ನ್ಯೂಕ್ಲಿಯರ್ ಫೋರ್ಸ್ ಮಾತ್ರ ಆಲ್ವೇಸ್ ಇಟ್ ಈಸ್ ಅಟ್ರಾಕ್ಟಿವ್. ನ್ಯೂಕ್ಲಿಯರ್ ಫೋರ್ಸ್ ಯಾವಾಗಲೂ ಅಟ್ರಾಕ್ಟಿವ್. ಸೊ ಮೊಟ್ಟ ಮೊದಲನೇ ಪ್ರಾಪರ್ಟಿ, ನ್ಯೂಕ್ಲಿಯರ್ ಫೋರ್ಸ್ ಈಸ್ ಅನ್ ಅಟ್ರಾಕ್ಟಿವ್ ಫೋರ್ಸ್, ಅಟ್ರಾಕ್ಟಿವ್ ಫೋರ್ಸ್. ಅದಕ್ಕೂ ಮುಂಚೆ ನ್ಯೂಕ್ಲಿಯರ್ ಫೋರ್ಸ್ ಅಂದರೆ ಏನು? ಇಟ್ ಇಸ್ ಅ ಫೋರ್ಸ್ ರಿಕ್ವೈರ್ಡ್ ಟು ಬೈಂಡ್ ನ್ಯೂಕ್ಲಿಯಾನ್ಸ್ ಟುಗೆದರ್. ಬರೀ ಪ್ರೋಟಾನ್ ಪ್ರೋಟಾನನ್ನೇ ಬೈಂಡ್ ಮಾಡೋದಲ್ಲ, ಬರೀ ನ್ಯೂಟ್ರಾನ್ ನ್ಯೂಟ್ರಾನನ್ನೇ ಬೈಂಡ್ ಮಾಡೋದಲ್ಲ, ಪ್ರೋಟಾನ್ ನ್ಯೂಟ್ರಾನ್ ಎರಡನ್ನು ಸೇರಿಸಿ ಹಿಡಿದಿಟ್ಕೊಳ್ಳೋಕ್ಕೆ ಉಪಯೋಗಿಸಲ್ಪಟ್ಟಂಥ ಫೋರ್ಸೇನೇ ನ್ಯೂಕ್ಲಿಯರ್ ಫೋರ್ಸ್. ಸೊ ನ್ಯೂಕ್ಲಿಯಾನ್ಸ್ಗಳು ಒಳಗಡೆ ಗಟ್ಟಿಯಾಗಿ ಕೂರಲಿಕ್ಕೆ ಹೆಲ್ಪ್ ಮಾಡಿರುವಂಥ ಫೋರ್ಸೇ ನ್ಯೂಕ್ಲಿಯರ್ ಫೋರ್ಸ್. ಇಟ್ ಈಸ್ ಆಲ್ವೇಸ್ ಅಟ್ರಾಕ್ಟಿವ್. ಸೊ ನ್ಯೂಕ್ಲಿಯರ್ ಫೋರ್ಸ್ ಬಂದು ಫೋರ್ಸ್ ಎಕ್ಸಿಸ್ಟಿಂಗ್ ಇನ್ಸೈಡ್ ದ ನ್ಯೂಕ್ಲಿಯಸ್. ವಾಟ್ ಫಾರ್? ಟು ಬೈಂಡ್ ನ್ಯೂಕ್ಲಿಯಾನ್ಸ್, ಟು ಹೋಲ್ಡ್ ನ್ಯೂಕ್ಲಿಯಾನ್ಸ್ ಟುಗೆದರ್. ಎಲ್ಲ ನ್ಯೂಕ್ಲಿಯಾನ್ಸ್ ಒಂದು ಕಡೆ ಹಿಡಿದಿಟ್ಕೊಳ್ಳಿಕ್ಕೆ ಉಪಯೋಗ ಆಗುವಂಥ ಫೋರ್ಸೇ ನ್ಯೂಕ್ಲಿಯರ್ ಫೋರ್ಸ್. ಆ ನ್ಯೂಕ್ಲಿಯರ್ ಫೋರ್ಸಿನ ಒಂದು ನಾಲ್ಕು ಪ್ರಾಪರ್ಟೀಸನ್ನು ಹೇಳ್ಬಿಡ್ತೀನಿ. ಮೊಟ್ಟ ಮೊದಲನೇದಾಗಿ, ಇಟ್ ಈಸ್ ಅಟ್ರಾಕ್ಟಿವ್ ಆಲ್ವೇಸ್. ಇಟ್ ಈಸ್ ಅಟ್ರಾಕ್ಟಿವ್. ಆಮೇಲೆ ಇಟ್ ಈಸ್ ಎ ವೆರಿ ಸ್ಟ್ರಾಂಗ್ ಫೋರ್ಸ್. ಇದಕ್ಕಿಂತ ಬಲವಾದ ಫೋರ್ಸ್ ಇನ್ನೂ ಕಂಡಿಡ್ದಿಲ್ಲ ನಾವು, ನಮಗೆ ಗೊತ್ತಾಗಿಲ್ಲ. ಇಟ್ ಈಸ್ ಅ ಸ್ಟ್ರಾಂಗೆಸ್ಟ್ ಫೋರ್ಸ್ ಅಮಾಂಗ್ ಆಲ್. ಗ್ರಾವಿಟೇಷನಲ್ ಫೋರ್ಸ್ ತಗೊಳ್ಳಿ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ತಗೊಳ್ಳಿ, ಅವೆರಡಕ್ಕಿಂತಲೂ ಸ್ಟ್ರಾಂಗ್ ಆಗಿರೋದು ನ್ಯೂಕ್ಲಿಯರ್ ಫೋರ್ಸ್. ಇಟ್ ಈಸ್ ಅ ಸ್ಟ್ರಾಂಗೆಸ್ಟ್ ಫೋರ್ಸ್. ಮೂರನೇದು ನೋಡಿ ಮಕ್ಕಳೇ, ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಮಾಸಿನ ಮೇಲೆ ಡಿಪೆಂಡ್ ಆಗಿದೆ. ನೀವು ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಕಲ್ತಿರಬೇಕು. ಎಫ್ ಇಸ್ ಈಕ್ವಲ್ ಟು, ಹಾಂ, ಫಸ್ಟ್ ಪಿ ಯು ಸಿನಲ್ಲಿ ಓದಿದ್ದೀರಲ್ವಾ, ಜಿ ಇಂಟು ಎಮ್ ಒನ್ ಎಮ್ ಟು ಡಿವೈಡೆಡ್ ಬೈ ಡಿ ಸ್ಕ್ವಯರ್, ವೇರ್ ಎಮ್ ಒನ್ ಆ್ಯಂಡ್ ಎಮ್ ಟು ಆರ್ ದ ಮಾಸಸ್, ಡಿ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂತ ಫಸ್ಟ್ ಪಿ ಯು ಸಿನಲ್ಲಿ ಓದಿರ್ತೀರ, ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್. ಅದು ಬಿಟ್ಟರೆ ನೆಕ್ಸ್ಟು ಎಲೆಕ್ಟ್ರೋಸ್ಟಾಟಿಕ್ ಕೂಲಮ್ಸ್ ಲಾ, ಎಫ್ ಇಸ್ ಈಕ್ವಲ್ ಟು 1/4πε₀. ಸೊ ಇದು ಜಿ, ಇದು ಗ್ರಾವಿಟೇಷನಲ್ ಕಾನ್ಸ್ಟೆಂಟು, ಇಂಟು ಕ್ಯೂ ಒನ್ ಕ್ಯೂ ಟು ಡಿವೈಡೆಡ್ ಬೈ ಡಿ ಸ್ಕ್ವಯರ್, ವೇರ್ ಕ್ಯೂ ಒನ್ ಆ್ಯಂಡ್ ಕ್ಯೂ ಟು ಆರ್ ದ ಚಾರ್ಜಸ್, ದಿ ಮೇ ಬಿ ಲೈಕ್ ಚಾರ್ಜಸ್ ಆರ್ ಅನ್ಲೈಕ್ ಚಾರ್ಜಸ್, ಡಿ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಮ್, ಇದನ್ನೆಲ್ಲ ಓದಿದ್ದೀರಾ. ಸೊ ಇಲ್ಲಿ ಗ್ರಾವಿಟೇಷನಲ್ ಫೋರ್ಸು ಮಾಸಿನ ಮೇಲೆ ಡಿಪೆಂಡ್ ಆಗಿದೆ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸು ಚಾರ್ಜಿನ ಮೇಲೆ ಡಿಪೆಂಡ್ ಆಗಿದೆ, ಆಯಿತಾ? ಆದರೆ ಈ ನ್ಯೂಕ್ಲಿಯರ್ ಫೋರ್ಸ್ ಅನ್ನೋದು ಮಾಸ್ ಮೇಲೂ ಡಿಪೆಂಡ್ ಆಗಿಲ್ವಂತೆ, ಚಾರ್ಜಿನ ಮೇಲೂ ಡಿಪೆಂಡ್ ಆಗಿಲ್ವಂತೆ. ಸೊ ಇಟ್ ಈಸ್ ಮಾಸ್ ಇಂಡಿಪೆಂಡೆಂಟ್, ಇಟ್ ಈಸ್ ಚಾರ್ಜ್ ಇಂಡಿಪೆಂಡೆಂಟ್. ಮಾಸಿನ ಮೇಲೆ ಡಿಪೆಂಡ್ ಆಗಿದ್ದಿದ್ರೆ ಪ್ರೋಟಾನ್ ಪ್ರೋಟಾನ್ ಮಧ್ಯದಲ್ಲೇ ಒಂಥರ ಫೋರ್ಸ್ ಇರಬೇಕಿತ್ತು, ನ್ಯೂಟ್ರಾನ್ ನ್ಯೂಟ್ರಾನ್ ಮಧ್ಯದಲ್ಲೇ ಒಂಥರ ಫೋರ್ಸ್ ಇರಬೇಕಿತ್ತು, ಪ್ರೋಟಾನ್ ನ್ಯೂಟ್ರಾನ್ ಮಧ್ಯದಲ್ಲೇ ಇನ್ನೊಂಥರ ಫೋರ್ಸ್ ಇರಬೇಕಿತ್ತು. ಯಾಕೆ? ಯಾಕೆಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಪ್ರೋಟಾನ್ಗೂ ನ್ಯೂಟ್ರಾನ್ಗೂ ಸ್ವಲ್ಪ ಮಾಸಿನ ವ್ಯತ್ಯಾಸವಿದೆ ಅಂತ, ಆಯಿತಾ? ಸೊ ಹಂಗಿಲ್ಲ. ಸೊ ನ್ಯೂಕ್ಲಿಯರ್ ಫೋರ್ಸ್ ಡಸ್ ನಾಟ್ ಡಿಪೆಂಡ್ ಆನ್ ದಿ ಮಾಸ್. ಅಷ್ಟೇ ಅಲ್ಲ, ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಚಾರ್ಜ್. ಚಾರ್ಜಿನ ಮೇಲೆ ಡಿಪೆಂಡ್ ಆಗಿದ್ದರೆ ನೋಡಿ, ಪಾಸಿಟಿವ್ ಪಾಸಿಟಿವ್ ಮಧ್ಯೆ ರಿಪಲ್ಷನ್ನು ಅಥವಾ ಇನ್ನೊಂದೋ ಮತ್ತೊಂದೋ ಇರಬೇಕಾಗಿತ್ತು, ಅಥವಾ ನ್ಯೂಟ್ರಾನ್ ಪ್ರೋಟಾನ್ ಮಧ್ಯೆ ಫೋರ್ಸೇ ಇರಬಾರ್ದಾಗಿತ್ತು. ಯಾಕೆಂದರೆ ಪ್ರೋಟಾನ್ ಪಾಸಿಟಿವ್, ನ್ಯೂಟ್ರಾನ್ಗೆ ಚಾರ್ಜ್ ಇಲ್ಲ. ಸೊ ಅಂದರೆ ನ್ಯೂಕ್ಲಿಯರ್ ಫೋರ್ಸ್ ಡಸ್ ನಾಟ್ ಡಿಪೆಂಡ್ ಆನ್ ದ ಮಾಸ್, ಡಸ್ ನಾಟ್ ಡಿಪೆಂಡ್ ಆನ್ ದ ಚಾರ್ಜ್. ಸೊ ಇಟ್ ಈಸ್ ಮಾಸ್ ಇಂಡಿಪೆಂಡೆಂಟ್, ಇಟ್ ಈಸ್ ಚಾರ್ಜ್ ಇಂಡಿಪೆಂಡೆಂಟ್, ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಮಾಸ್, ಮಾಸ್ ಇಂಡಿಪೆಂಡೆಂಟ್. ಗೊತ್ತಾಯ್ತಾ? ಆಲ್ಸೋ ಚಾರ್ಜ್ ಇಂಡಿಪೆಂಡೆಂಟ್, ನೆನ್ಪಿಟ್ಕೊಳ್ಳಿ. ಅದು ಮಾಸಿನ ಮೇಲೂ ಡಿಪೆಂಡ್ ಆಗಿಲ್ಲ, ಚಾರ್ಜಿನ ಮೇಲೂ ಡಿಪೆಂಡ್ ಆಗಿಲ್ಲ. ಆಮೇಲೆ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಕೇಳಿಸ್ಕೊಳ್ಳಿ. ಈ ಗ್ರಾವಿಟೇಷನ್, ನಾನು ಇದನ್ನ ಗ್ರಾವಿಟೇಷನಲ್ ಫೋರ್ಸ್ಗೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ಗೆ ಕಂಪೇರ್ ಮಾಡಿಕೊಂಡು ಪ್ರಾಪರ್ಟೀಸನ್ನು ಹೇಳ್ತಾ ಇದ್ದೀನಿ. ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಡಿಸ್ಟೆನ್ಸಿನ ಮೇಲೆ ಡಿಪೆಂಡ್ ಆಗಿದೆ, ಆಯಿತಾ? ತುಂಬ ದೂರದಲ್ಲಿದ್ದೂ ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ. ಇವಾಗ ನಾವು ಅರ್ತ್ ಅರ್ತಿಂದ ಎಷ್ಟು ಮೇಲೆ ಹೋದ್ರೂ ಗ್ರಾವಿಟೇಷನಲ್ ಫೋರ್ಸ್ ಇದೆ.
ಗ್ರಾವಿಟಿ ಇದೆ, ತುಂಬ ಕಿಲೋಮೀಟರ್ ಮೇಲೆ ಹೋದಾಗ ಗ್ರಾವಿಟಿ ಇಲ್ದಂಗಾಗುತ್ತೆ. ಸೊ ಗ್ರಾವಿಟೇಷನಲ್ ಫೋರ್ಸ್ ಎಕ್ಸಿಸ್ಟ್ ಓವರ್ ಎ ಲಾಂಗ್ ರೇಂಜ್, ಸೆವರಲ್ ಥೌಸಂಡ್ಸ್ ಆಫ್ ಕಿಲೋಮೀಟರ್. ಒಂದು ಕಿಲೋಮೀಟರ್, ಟೂ ಕಿಲೋಮೀಟರ್ ಅಲ್ಲ, ಥೌಸಂಡ್ಸ್ ಆಫ್ ಕಿಲೋಮೀಟರ್ ದೂರ ಹೋದರೂ ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ. ಸೊ ಅದನ್ನು ನಾವು ಲಾಂಗ್ ರೇಂಜ್ ಅಂತ ಕರಿತೀವಿ. ಆಮೇಲೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್, ಅದು ಕೂಡ ಅಷ್ಟೇ, ಒನ್ ಮೀಟರ್, ಟೂ ಮೀಟರ್, ತ್ರೀ ಮೀಟರ್, ಹೀಗೆ ಎಷ್ಟು ದೂರ ಇದ್ರೂ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇರುತ್ತೆ. ಆಯಿತಾ? ಆದರೆ ನ್ಯೂಕ್ಲಿಯರ್ ಫೋರ್ಸ್ ಮಾತ್ರ ಇಟ್ ಈಸ್ ಅ ವೆರಿ 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 ಶಾರ್ಟ್ ರೇಂಜ್ ಫೋರ್ಸ್, ತುಂಬ ಕಡಿಮೆ ಡಿಸ್ಟೆನ್ಸ್ ಅಷ್ಟೇ. ಎಷ್ಟು ಕಡಿಮೆ ಅಂದರೆ, ನ್ಯೂಕ್ಲಿಯಸ್ ಬಿಟ್ಟು ಹೊರಗಡೆ ಬರ್ತೀರಾ ಅಲ್ಲಾಗಲೇ ನ್ಯೂಕ್ಲಿಯರ್ ಫೋರ್ಸ್ ಇರೋದೇ ಇಲ್ಲ. ನ್ಯೂಕ್ಲಿಯಸ್ ಬಿಟ್ಟು ಹೊರಗಡೆ ಬರೋದು ಅಂದರೆ ಎಷ್ಟು ದೂರ ಬರೋದು ಸರ್? ಇಷ್ಟೇ, ಏನಿಲ್ಲ. ನ್ಯೂಕ್ಲಿಯಸ್ ಇದು ಅಂದ್ಕೊಂಡ್ರೆ ಇಷ್ಟೇ ದೂರ. ಇದನ್ನು ನಾವು ರೇಡಿಯಸ್ ಅಂತ ಹೇಳ್ತೀವಿ. ರೇಡಿಯಸ್ ಇಸ್ ಈಕ್ವಲ್ ಟು 10^-15 ಮೀಟರ್. ಗೊತ್ತಾಗ್ತಿದೆಯಾ ಮಕ್ಕಳೇ? ಅಂದರೆ ನ್ಯೂಕ್ಲಿಯರ್ ಫೋರ್ಸ್ ಎಕ್ಸಿಸ್ಟ್ ಓನ್ಲಿ ಅಪ್ ಟು 10^-15 ಮೀಟರ್. ಅದನ್ನು ಮೀರಿ ಮುಂದಕ್ಕೆ ಹೋದರೆ ನ್ಯೂಕ್ಲಿಯರ್ ಫೋರ್ಸ್ ಇಲ್ಲ. ನೋಡಿ ವೈಚಿತ್ರ್ಯ. ಈಗ ಆಟಮ್ ಅಂತ ಕರಿತೀವಲ್ವಾ, ಆಟಮ್ ಅನ್ನೋದು ಜಸ್ಟ್, ಐ ವಿಲ್ ರೈಟ್ ಇಟ್ ಹಿಯರ್, ಐ ವಿಲ್ ಕಮ್ ಬ್ಯಾಕ್ ಟು ದಟ್ ಪೇಜ್ ಒನ್ಸ್ ಅಗೇನ್. ಆಟಮ್ ಅನ್ನೋದು 10^-10 ಮೀಟರ್ ರೇಡಿಯಸ್ ಇದೆ. ಅದೇ ನ್ಯೂಕ್ಲಿಯಸ್ ಅನ್ನೋದು ಬರೀ 10^-15 ಇದೆ. ಆಟಮ್ಗೂ ನ್ಯೂಕ್ಲಿಯಸ್ಗೂ ಮಧ್ಯೆ ಎಷ್ಟೊಂದು ಗ್ಯಾಪ್ ಇದೆ ಅಂತ ನಾನು ಆಗಲೇ ಹೇಳಿದ್ದೀನಿ. ಈ ರೂಮನ್ನೇ ನೀವು ಆಟಮ್ ಅಂತ ಅಂದ್ಕೊಂಡ್ರಿ, ಇಲ್ಲೆಲ್ಲೋ ಒಂದು ಹಾರಾಡ್ತಿರೋ ಸೊಳ್ಳೆನೋ ಅಥವಾ ಸಣ್ಣ ಧೂಳಿನ ಕಣನೋ ನ್ಯೂಕ್ಲಿಯಸ್ ಅಂತ ಹೇಳಿದ್ದೀನಿ. ಆಯಿತಾ? ಈಗ ಈ ನ್ಯೂಕ್ಲಿಯರ್ ಫೋರ್ಸ್ ಅನ್ನೋದು ಇಲ್ಲಿ ಮಾತ್ರ ಇರುತ್ತೆ ಅಷ್ಟೇ, ಇಲ್ಲೆಲ್ಲ ಇರುತ್ತೆ ಹೊರತು ಇಲ್ಲಿ ಬಿಟ್ಟು ಇಲ್ಲಿಗೆ ಬಂದರೆ ಇರೋದಿಲ್ಲ. ಆಗಲೇ ಕೇಳ್ಬೋದು, ಫೋರ್ಸ್ ಬಿಟ್ವೀನ್ ಪ್ರೋಟಾನ್ ಆ್ಯಂಡ್ ಪ್ರೋಟಾನ್ ಸಪರೇಟೆಡ್ ಬೈ ಡಿಸ್ಟೆನ್ಸ್ ಆಫ್ 10^-15 ಮೀಟರ್ ಈಸ್ F1. ಓಕೆ, ಫೋರ್ಸ್ ಬಿಟ್ವೀನ್ ಪ್ರೋಟಾನ್ ಆ್ಯಂಡ್ ಎಲೆಕ್ಟ್ರಾನ್ ಸಪರೇಟೆಡ್ ಬೈ ಡಿಸ್ಟೆನ್ಸ್ 10^-10 ಈಸ್ F2. ಓಕೆ, ದೆನ್ ಆಪ್ಷನ್ F1 ಈಸ್ ಈಕ್ವಲ್ ಟು F2, F1 ಈಸ್ ಲೆಸ್ ದ್ಯಾನ್ F2, F1 ಈಸ್ ಗ್ರೇಟರ್ ದ್ಯಾನ್ F2. ಗೊತ್ತಾಯ್ತಾ? ಈ ಥರ ನಾಲ್ಕು ಆಪ್ಷನ್ಸ್ ಕೊಡ್ತಾರೆ. ಅಥವಾ F1 ಗಿವನ್ ಡೇಟಾ ಈಸ್ ಇನ್ಸಫಿಷಿಯೆಂಟ್ ಅಥವಾ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು F2, ಈ ಥರ ಏನೋ ಕೊಡ್ತಾರೆ. ಆಯಿತಾ? ಗಮನಿಸಿ, F1 ಅನ್ನೋದು ನ್ಯೂಕ್ಲಿಯರ್ ಫೋರ್ಸ್, F2 ಅನ್ನೋದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಇಟ್ ಈಸ್ ಅ ಫೋರ್ಸ್ ಬಿಟ್ವೀನ್ ನ್ಯೂಕ್ಲಿಯಸ್ ಆ್ಯಂಡ್ ಎಲೆಕ್ಟ್ರಾನ್, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಇಲ್ಲಿ F1 ಅನ್ನೋದು ಸ್ಟ್ರಾಂಗೇ ಆಗಿದ್ರೂ ಕೂಡ ಆಯಿತಾ? ಇಟ್ ಈಸ್ ಓನ್ಲಿ ಎಕ್ಸಿಸ್ಟಿಂಗ್ ಬಿಟ್ವೀನ್ ದ ಟೂ. ಓಕೆ, ಇಟ್ ಈಸ್ ಓನ್ಲಿ ಬಿಟ್ವೀನ್ ದ ಟೂ. ಸೊ ಇವೆರಡರ ಮಧ್ಯೆ ಇರೋದು F1. F1 ಯಾವಾಗಲೂ ಜಾಸ್ತಿ ಇರುತ್ತೆ. ಅದೇ F1 ಬೈ ಚಾನ್ಸ್ ಇಲ್ಲಿ ಯಾವುದೋ ಇನ್ನೊಂದು ಪ್ರೋಟಾನ್ ಇತ್ತು ಅಂದ್ಕೊಳ್ಳಿ, ಇಲ್ಲಿ ಯಾವುದೋ ಇನ್ನೊಂದು ಪ್ರೋಟಾನ್ ಇತ್ತು ಅಂದ್ಕೊಳ್ಳಿ, ಅವಾಗ ಅದು ನ್ಯೂಕ್ಲಿಯರ್ ಫೋರ್ಸ್ ಬರೋದೇ ಇಲ್ಲ. ಆದರೆ ಇಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇದೆ, F1 ಜಾಸ್ತಿ, F2 ಕಡಿಮೆ. ಸೊ F1 ಈಸ್ ಗ್ರೇಟರ್ ದ್ಯಾನ್ F2 ಆಗುತ್ತೆ. ಒಂದು ವೇಳೆ ಅವನು ಇದನ್ನ ಎಲೆಕ್ಟ್ರಾನ್ ಅಂತ ಕರೀದೆ, ಇಲ್ಲೂ ಪ್ರೋಟಾನೇ ಇದೆ ಅಂತ ಹೇಳಿದರೆ, ನೋಡಿ ಕನ್ಫ್ಯೂಷನ್ ಹೆಂಗಾಗುತ್ತೆ. ಬೈ ಚಾನ್ಸ್ ಇಲ್ಲೂ ಪ್ರೋಟಾನ್ ಇದೆ ಅಂತ ಹೇಳಿದರೆ ಅವಾಗ ಇದು ನ್ಯೂಕ್ಲಿಯರ್ ಫೋರ್ಸೇ ಆಗುತ್ತೆ. ಆದರೆ ನ್ಯೂಕ್ಲಿಯರ್ ಫೋರ್ಸು ಅಷ್ಟು ಲಾಂಗ್ ಡಿಸ್ಟೆನ್ಸಲ್ಲಿ ಎಕ್ಸಿಸ್ಟ್ ಆಗೋದಿಲ್ಲ. ಅಂದರೆ ಇಲ್ಲಿಂದೊಂದು ಪ್ರೋಟಾನ್ ಇಲ್ಲೊಂದು ಪ್ರೋಟಾನ್ ಇದ್ದರೆ ನಾರ್ಮಲಿ ಇರೋದೇ ನಾರ್ಮಲಿ ಅಲ್ಲ, ಇರೋಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಕನ್ಫ್ಯೂಸ್ ಮಾಡೋಕ್ಕೆ ಹೇಳ್ತಾರೆ. ಇಷ್ಟು ದೂರದಲ್ಲಿ ಒಂದು ಪ್ರೋಟಾನ್ ಇದೆ, ಈ ಪ್ರೋಟಾನ್ಗೂ ಈ ಪ್ರೋಟಾನ್ಗೂ ಮತ್ತೆ F2 ಅನ್ನೋ ಫೋರ್ಸ್ ಇದೆ ಅಂತಾರೆ. F2 ಅಂತ ಫೋರ್ಸ್ ಇದ್ದರೆ ಅದು ನ್ಯೂಕ್ಲಿಯರ್ ಫೋರ್ಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸರ್ ಸಾಧ್ಯ ಇಲ್ಲ? ಯಾಕೆ ಅಂದರೆ ಅದು 10^-10 ಮೀಟರ್ ಅಪ್ಪ. 10^-10 ಮೀಟರ್ ಅನ್ನೋದು ಲಾಂಗ್ ರೇಂಜ್ ಕಣಪ್ಪ. ನ್ಯೂಕ್ಲಿಯರ್ ಫೋರ್ಸ್ ಲಾಂಗ್ ರೇಂಜಲ್ಲಿ ಎಕ್ಸಿಸ್ಟ್ ಆಗೋದಿಲ್ಲ ಸರ್. ಗೊತ್ತಾಯ್ತಾ? ಸೊ ನ್ಯೂಕ್ಲಿಯರ್ ಫೋರ್ಸ್ ಪ್ರಾಪರ್ಟಿ ಬರ್ತೀನಿ, ಈಸ್ ಎ ಶಾರ್ಟ್ ರೇಂಜ್ ಫೋರ್ಸ್. ಇದನ್ನು ನೆನ್ಪಿಟ್ಕೊಳ್ಳಿ, ಶಾರ್ಟ್ ರೇಂಜ್ ಫೋರ್ಸ್. ಏನಿದ್ರೂ ಅದು ನ್ಯೂಕ್ಲಿಯಸ್ಸಿನ ಸರ್ಫೇಸ್ ತನಕ ಮಾತ್ರ ಆ್ಯಕ್ಟ್ ಮಾಡುತ್ತೆಯೇ ಹೊರತು ಅದನ್ನು ಮೀರಿ ಹೊರಗಡೆ ಬರೋದಿಲ್ಲ. ಇಟ್ ಆ್ಯಕ್ಟ್ಸ್ ಓನ್ಲಿ ಅಪ್ ಟು ಸರ್ಫೇಸ್. ಗೊತ್ತಾಗ್ತಾ ಇದೆಯಾ? ಓನ್ಲಿ ಅಪ್ ಟು ಸರ್ಫೇಸ್, ನ್ಯೂಕ್ಲಿಯಸ್ನ ಬಿಟ್ಟು ಹೊರಗಡೆಗೆ ನ್ಯೂಕ್ಲಿಯರ್ ಫೋರ್ಸ್ ಇರೋದಿಲ್ಲ. ಸೊ ಇಷ್ಟು ನ್ಯೂಕ್ಲಿಯರ್ ಫೋರ್ಸ್ಗೆ ಸಂಬಂಧಪಟ್ಟಂಗೆ ಆಯಿತು. ಮನ್ಸಗೇನ ಐ ರಿಪೀಟ್, ನ್ಯೂಕ್ಲಿಯರ್ ಫೋರ್ಸ್ ಈಸ್ ಎ ಫೋರ್ಸ್ ವಿಚ್ ಬೈಂಡ್ ನ್ಯೂಕ್ಲಿಯಾನ್ಸ್ ಟುಗೆದರ್ ಇನ್ಸೈಡ್ ದ ನ್ಯೂಕ್ಲಿಯಸ್. ಇಟ್ ಈಸ್ ಆಲ್ವೇಸ್ ಅನ್ ಅಟ್ರಾಕ್ಟಿವ್ ಫೋರ್ಸ್ ಆ್ಯಂಡ್ ಎ ವೆರಿ ಸ್ಟ್ರಾಂಗ್ ಫೋರ್ಸ್. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಮಾಸ್, ಡಸ್ ನಾಟ್ ಡಿಪೆಂಡ್ ಆನ್ ದ ಚಾರ್ಜ್. ಇದುವರೆಗೂ ಇನ್ನೂ ಕರೆಕ್ಟಾಗಿ ನಮಗೆ ಗೊತ್ತಾಗಿಲ್ಲ. ಆಮೇಲೆ ಇಟ್ ಈಸ್ ಅ ಶಾರ್ಟ್ ರೇಂಜ್ ಫೋರ್ಸ್, ಇಸ್ ಎಕ್ಸಿಸ್ಟ್ ಓನ್ಲಿ ಬಿಟ್ವೀನ್ ದ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್, ಆರ್ ಪ್ರೋಟಾನ್ಸ್ ಆ್ಯಂಡ್ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಓನ್ಲಿ ಬಿಟ್ವೀನ್ ದ ನ್ಯೂಕ್ಲಿಯಾನ್ಸ್. ಓಕೆನಾ? ಓನ್ಲಿ ಬಿಟ್ವೀನ್ ದ ನ್ಯೂಕ್ಲಿಯಾನ್ಸ್. ಕೇಳಿಸ್ಕೋತಿದ್ದೀರಾ ಮಕ್ಕಳೇ? ಸರಿ ಸರ್, ಹಾಗಾದ್ರೆ ಇದು ಏನರ ಮೇಲೆ ಡಿಪೆಂಡ್ ಆಗಿದೆ? ವಿ ಡೋಂಟ್ ನೋ, ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ವಿ ಡೋಂಟ್ ನೋ. ಈ ಗ್ರಾವಿಟೇಷನಲ್ ಫೋರ್ಸ್ಗೆ ನ್ಯೂಟನ್ಸ್ ಲಾ ಇದ್ದಂಗೆ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ಗೆ ಕೂಲಂಬ್ಸ್ ಲಾ ಇದ್ದಂಗೆ, ನ್ಯೂಕ್ಲಿಯರ್ ಫೋರ್ಸ್ಗೆ ಇನ್ನೂ ಯಾವುದೋ ಒಂದು ಲಾ ಸಿಕ್ಕಿಲ್ಲ. ಅದಕ್ಕೆ ಎಷ್ಟೋ ಸರ್ತಿ ನಾವು ಇದನ್ನು ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರೆಯಲ್ಲ, ನ್ಯೂಕ್ಲಿಯರ್ ಫೋರ್ಸ್, ಗಮನಿಸಿ, ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರೆಯಲ್ಲ ಇದನ್ನು. ಜಸ್ಟ್ ನೋಡಿ ಏನಂತ ಕರಿತೀವಿ, ಈ ಯುವನ್ನು ಅಳಿಸ್ಬಿಟ್ಟು ಇಲ್ಲಿ ಬರಿತೀನಿ.
ಅನ್ಕ್ಲಿಯರ್ ಫೋರ್ಸ್ ಅಂತ ತಮಾಷೆಗೆ ಹೇಳ್ತೀವಿ ಅಷ್ಟೇ. ಇನ್ನೂ ಅದು ಕ್ಲಿಯರ್ ಆಗಿಲ್ಲದೆ ಇರೋದ್ರಿಂದ ನ್ಯೂಕ್ಲಿಯರ್ ಫೋರ್ಸನ್ನು ಒಂದ್ಸತಿ ಅನ್ಕ್ಲಿಯರ್ ಫೋರ್ಸ್ ಅಂತ ಕರಿತೀವಿ. ಆಯಿತಾ? ಓಕೆ, ಇದು ಒಂದು. ಇಲ್ಲಿ ಒಂದು ಸಣ್ಣದೊಂದು ಸಿ ಇ ಟಿ ಪಾಯಿಂಟನ್ನು ಹೇಳಿಬಿಡ್ತೀನಿ ನೋಡಿ. ಈಗ ನ್ಯೂಕ್ಲಿಯರ್ ಫೋರ್ಸ್ ಬಗ್ಗೆ ಸಾಕಷ್ಟು ಹೇಳಿದ್ನಲ್ವಾ. ಸುಮ್ಮನೆ ಒಂದು ಕ್ವಶನ್ ಕೇಳ್ತಾರೆ, ಬಿಟ್ವೀನ್ ಪ್ರೋಟಾನ್ ಆ್ಯಂಡ್ ಪ್ರೋಟಾನ್ ಫೋರ್ಸ್ ಈಸ್ ಎಫ್ ಒನ್. ಕೇಳಿಸ್ಕೊಳ್ಳಿ ಮಕ್ಕಳೇ, ಬಿಟ್ವೀನ್ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಫೋರ್ಸ್ ಈಸ್ ಎಫ್ ಟು. ಓಕೆ, ಪ್ರೋಟಾನ್ ನ್ಯೂಟ್ರಾನ್ ಎಫ್ ಫೋರ್ಸ್ ಈಸ್ ಎಫ್ ಟು. ಕೇಳಿಸ್ಕೊಳ್ಳಿ, ನ್ಯೂಟ್ರಾನ್ ಆ್ಯಂಡ್ ನ್ಯೂಟ್ರಾನ್ ಫೋರ್ಸ್ ಈಸ್ ಎಫ್ ತ್ರೀ. ಓಕೆ, ನಾವು ಆಪ್ಷನ್ಸ್ ಆಪ್ಷನ್ಸನ್ನು ಬರೀತೀನಿ. ಫಸ್ಟ್ ಆಪ್ಷನ್, ಎಫ್ ಒನ್ ಗ್ರೇಟರ್ ದ್ಯಾನ್ ಎಫ್ ಟು ಈಸ್ ಈಕ್ವಲ್ ಟು ಎಫ್ ತ್ರೀ. ಕ್ವಶನ್ ಅರ್ಥ ಮಾಡ್ಕೊಳ್ಳಿ, ಪ್ರೋಟಾನ್ ಆ್ಯಂಡ್ ಪ್ರೋಟಾನ್ ಫೋರ್ಸ್ ಈಸ್ ಎಫ್ ಒನ್ ಅಂತಲೇ ಹೊರತು ನ್ಯೂಕ್ಲಿಯರ್ ಫೋರ್ಸ್ ಅನ್ನಲ್ಲ. ನಾವೇನು ಅಂದ್ಕೊಂಬಿಡ್ತೀವಿ, ನ್ಯೂಕ್ಲಿಯರ್ ಫೋರ್ಸ್ ಅಂತ ಅಂದ್ಕೊಂಬಿಡ್ತೀವಿ. ಯಾಕಂದರೆ ಇಷ್ಟು ತಾನೆ ಹಂಗೆ ತಾನೆ ಹೇಳಿದ್ದು, ಪ್ರೋಟಾನ್ ಪ್ರೋಟಾನ್ ಮಧ್ಯೆ ನ್ಯೂಕ್ಲಿಯರ್ ಫೋರ್ಸ್ ಇರುತ್ತೆ ಅಂತ. ಸೊ ಹಾಗಾಗಿ ನಾನು ನ್ಯೂಕ್ಲಿಯರ್ ಫೋರ್ಸ್ ಅಂತ ತೊಗೊಂಬಿಟ್ಟೆ. ಆದರೆ ಅಲ್ಲಿ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳಲಿಲ್ಲ. ಒಂದು ವೇಳೆ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳಿಬಿಟ್ಟಿದ್ದಿದ್ರೆ ಅವಾಗ ನಾವೇನು ಬರಿಬೇಕಿತ್ತು ಗೊತ್ತಾ? ಎಫ್ ಒನ್ ಈಸ್ ಈಕ್ವಲ್ ಟು ಎಫ್ ಟು ಈಸ್ ಈಕ್ವಲ್ ಟು ಎಫ್ ತ್ರೀ ಬರಿಬೇಕಿತ್ತು ನ್ಯೂಕ್ಲಿಯರ್ ಫೋರ್ಸ್ ಅಂತ ಅಂದಿದ್ರೆ. ಅವನು ಅದನ್ನು ಬರೀ ಫೋರ್ಸ್ ಅಂತ ಹೇಳ್ತಾನೆ. ಅವಾಗ ನಾವು ಭಾಳ ಕೇರ್ಫುಲ್ ಆಗಿರಬೇಕು. ಯಾಕೆ ಸರ್? ಯಾಕೆ ಅಂದರೆ ಪ್ರೋಟಾನ್ ಪ್ರೋಟಾನ್ ಮಧ್ಯೆ 100% ಅಟ್ರಾಕ್ಷನ್ ಇರುತ್ತೆ. ಆದರೆ ಪ್ರೋಟಾನು ಪಾಸಿಟಿವ್, ಪ್ರೋಟಾನು ಪಾಸಿಟಿವ್ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿನ ರಿಪಲ್ಷನ್ನು ಇರುತ್ತೆ ಅಲ್ವಾ? ಸ್ವಲ್ಪ ಮಟ್ಟಿನ ರಿಪಲ್ಷನ್ನು ಇರುತ್ತೆ ಅಲ್ವಾ? ಸ್ವಲ್ಪ ರಿಪಲ್ಷನ್ನು ಜಾಸ್ತಿ ಅಟ್ರಾಕ್ಷನ್ನು, ಡೆಫಿನೆಟ್ಲಿ ಟೋಟಲ್ ಫೋರ್ಸ್ ವಿಲ್ ಬಿ ಲೆಸ್. ಈಗ 100 ಅಟ್ರಾಕ್ಷನ್ನು, ಒಂದು ರಿಪಲ್ಷನ್ ಅಂದರೂ ಕೂಡ 99 ಆಗುತ್ತೆ ಅಲ್ವಾ? ಅದು ಇವೆರಡರ ಮಧ್ಯೆ 100-100 ಇರುತ್ತೆ. ಕೇಳಿಸ್ಕೊತಾ ಇದ್ದೀರಾ? ಸೊ ಎಫ್ ಒನ್ ಅನ್ನೋದು ಎಫ್ ಟು ಎಫ್ ತ್ರೀಗಿನ್ನ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಮೂರನೇ ಆಪ್ಷನ್ ಬರೀತೀನಿ, ಎಫ್ ಒನ್ ಲೆಸ್ ದ್ಯಾನ್ ಎಫ್ ಟು ದಟ್ ಈಸ್ ಈಕ್ವಲ್ ಟು ಎಫ್ ತ್ರೀ. ಈಗ ಈ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಯಾಕೆ ಅಂತ ಗೊತ್ತಾಯ್ತಲ್ವಾ? ಬಿಕಾಸ್ ಎಫ್ ಒನ್ ಈಸ್ ನಾಟ್ ದ ನ್ಯೂಕ್ಲಿಯರ್ ಫೋರ್ಸ್. ಎಫ್ ಒನ್ ಈಸ್ ನಾಟ್ ದ ನ್ಯೂಕ್ಲಿಯರ್ ಫೋರ್ಸ್, ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ನ್ಯೂಕ್ಲಿಯರ್ ಫೋರ್ಸ್ ಆ್ಯಂಡ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ವೆರಾಸ್ ಎಫ್ ಟು ಆ್ಯಂಡ್ ಎಫ್ ತ್ರೀ ಅಬ್ವಿಯಸ್ಲಿ ದೇ ಆರ್ ನ್ಯೂಕ್ಲಿಯರ್ ಫೋರ್ಸಸ್. ಯಾಕೆ? ಯಾಕೆ ಅಂತಂದರೆ ಪ್ರೋಟಾನ್ ಪಾಸಿಟಿವ್, ನ್ಯೂಟ್ರಾನ್ ದೇ ಇಸ್ ನೋ ಚಾರ್ಜ್, ದೇ ಫೋರ್ ದೇ ಇಸ್ ನೋ ಕ್ವಶನ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಮತ್ತು ನ್ಯೂಟ್ರಾನ್ಗೂ ನ್ಯೂಟ್ರಾನ್ಗೂ ಚಾರ್ಜೇ ಇಲ್ದಿರೋದ್ರಿಂದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬರೋ ಸಾಧ್ಯತೆಯೇ ಇಲ್ಲ. ಸೊ ಈ ಥರ ಇವೆಲ್ಲ ಸಾಕಷ್ಟು ನಾನು ಸಿ ಇ ಟಿ ಬಗ್ಗೆ ನಿಮ್ಗೆ ಹೇಳೋದಿದೆ. ಸಿ ಇ ಟಿಗೆ ನಾನು ಸ್ಟಾರ್ಟ್ ಮಾಡಿದಾಗ ನಾನು ಸುಮಾರು ಪಾಯಿಂಟ್ಸನ್ನು ನೀವು ಹೇಳ್ತಾ ಹೋಗ್ತೀನಿ, ದಯವಿಟ್ಟು ನನ್ನ ಜೊತೆಗೆ ಇರಿ. ಸೊ ಇಷ್ಟು ಹೇಳಿ ನ್ಯೂಕ್ಲಿಯರ್ ಫೋರ್ಸ್ ಕಾನ್ಸೆಪ್ಟನ್ನು ವೈಂಡ್ ಅಪ್ ಮಾಡ್ತೀನಿ. ಓಕೆ, ನೌ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಹೆಡ್ಡಿಂಗ್, ಕಂಟಿನ್ಯೂಯೇಷನ್ ಆಫ್ ನ್ಯೂಕ್ಲಿಯರ್ ಫಿಸಿಕ್ಸ್, ದಟ್ ಈಸ್ ರೇಡಿಯೋ ಆಕ್ಟಿವಿಟಿ. ರೇಡಿಯೋ ಆಕ್ಟಿವಿಟಿ, ಜಸ್ಟ್ ಒನ್ ಮಿನಿಟ್. ಓಕೆ, ವಾಟ್ ಈಸ್ ದಿಸ್ ರೇಡಿಯೋ ಆಕ್ಟಿವಿಟಿ? ಈ ರೇಡಿಯೋ ಆಕ್ಟಿವಿಟಿ ಟಾಪಿಕನ್ನು ಹೇಳೋ ಮುಂಚೆ ಒಂದು ಸಣ್ಣದಾಗಿ ಒಂದು ಸ್ಟೋರಿ ಹೇಳಿಬಿಡ್ತೀನಿ. ಇದು ಕನೆಕ್ಟೆಡ್ ಟು ರೇಡಿಯೋ ಆಕ್ಟಿವಿಟಿನೇ. ಆ್ಯಕ್ಚುಲಿ ರೇಡಿಯೋ ಆಕ್ಟಿವಿಟಿ ವಾಸ್ ಡಿಸ್ಕವರ್ಡ್ ಇನ್ 1896 ಬೈ ಬೆಕ್ವೆರಲ್. ಓಕೆ, ಬೆಕ್ವೆರಲ್ ಅನ್ನೋ ವಿಜ್ಞಾನಿ 1896 ರೇಡಿಯೋ ಆಕ್ಟಿವಿಟಿಯನ್ನು ಕಂಡುಹಿಡಿತಾನೆ. ಏನು ಅದು ಸ್ಟೋರಿ? ಐ ವಿಲ್ ಟೆಲ್ ಯು. ಸಿ, ಎಕ್ಸ್ರೇಸ್ ವರ್ ಡಿಸ್ಕವರ್ಡ್ ಬೈ ರಾಂಟಿಜನ್ ಇನ್ 1895. ಎಕ್ಸ್ರೇ ಕಂಡಿಡಿದ ತಕ್ಷಣ ಸಾಕಷ್ಟು ಜನ ಎಕ್ಸ್ರೇ ಸಂಬಂಧಪಟ್ಟಂಗೆ ಎಕ್ಸ್ಪೆರಿಮೆಂಟ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಎಕ್ಸ್ರೇಸ್ ವರ್ ಡಿಸ್ಕವರ್ಡ್ ಇನ್ 1895. ಓಕೆ, ಸೊ ಎಕ್ಸ್ರೇ ಕಂಡಿಡಿದ ತಕ್ಷಣ ಅದು ಒಂಥರ ಸೆನ್ಸೇಷನಲ್ ಡಿಸ್ಕವರಿ ಆಗುತ್ತೆ. ಅದ್ರ ಬಗ್ಗೆ ಸಾಕಷ್ಟು ಜನ ಇಂಟ್ರೆಸ್ಟ್ ತೋರಿಸ್ಬಿಟ್ಟು ತುಂಬ ಎಕ್ಸ್ಪೆರಿಮೆಂಟ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ನಮ್ಮ ಬೆಕ್ವೆರಲ್ ಕೂಡ ಒಂದು ಎಕ್ಸ್ಪೆರಿಮೆಂಟನ್ನು ಪ್ಲ್ಯಾನ್ ಮಾಡಿದ್ದ. ಆ ಎಕ್ಸ್ಪೆರಿಮೆಂಟು ಏನು ಅಂತ ನಾನು ಡೀಟೇಲಾಗಿ ಹೇಳೋಕ್ಕೋಗಲ್ಲ. ಆ ಎಕ್ಸ್ಪೆರಿಮೆಂಟಿಗೆ ಅವನು ಒಂದು ಸ್ವಲ್ಪ ಯುರೇನಿಯಮನ್ನು ತೊಗೊಂಡಿದ್ದ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ. ಅವನಿಗೆ ಬೇಕಾಗಿತ್ತು. ಮತ್ತು ಫೋಟೋಗ್ರಾಫಿಕ್ ಫಿಲಮ್ಸ್ ಅಂತ, ಮಕ್ಕಳೇ ಈ ಫೋಟೋ ಫಿಲಮ್ಸ್ ಅನ್ನೋದು ಇವತ್ತು ನಾರ್ಮಲಿ ಸಿಕ್ಕೋದಿಲ್ಲ, ಹುಡುಕಿದ್ರೂ ಸಿಕ್ಕೋದಿಲ್ಲ. ಬಟ್ ನಿಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿನ ಕೇಳಿ ಹಿಂದಿನ ಕಾಲದಲ್ಲಿ ಫೋಟೋ ಫಿಲಮ್ಸ್ ಅಂತ ಇರೋದು. ಹಿಂದಿನ ಕಾಲದಲ್ಲೆಲ್ಲ ಒಂದು ಜಸ್ಟ್ 20 ವರ್ಷದಿಂದ ಇತ್ತು. ಇತ್ತೀಚೆಗೆ ಈ ಡಿಜಿಟಲ್ ಫೋಟೋ ಅಂತ ಬಂದಾಗಲಿಂದ ಈ ಕ್ಯಾಮೆರಾ ರೋಲ್ಗಳು, ಫಿಲ್ಮ್ ರೋಲ್ಗಳು ಮಾಯ ಆಗಿದ್ದಾವೆ. ಬಹುಶಃ ನಿಮ್ಮ ಮನೆಯಲ್ಲಿ ಇದ್ದರೂ ಇರ್ಬೋದು, ಹಳೆಯದು ಯಾವುದಾದ್ರೂ ಚೆಕ್ ಮಾಡಿ. ಇದು ನೆಗೆಟಿವ್ಸ್ ಅಂತ ಕರಿತೀವಿ. ಈ ಫೋಟೋ ಫಿಲಮ್ ಅಂದರೆ ಅದೇನಪ್ಪ ಅಂತಂದರೆ ಅದೊಂಥರ ಪ್ಲಾಸ್ಟಿಕ್ ಶೀಟ್, ಅದರ ಮೇಲೆ ಸಿಲ್ವರ್ ನೈಟ್ರೇಟ್ ಏನೇನೋ ಹಾಕಿರ್ತಾರೆ. ಅದನ್ನು ಸನ್ಲೈಟಿಗೆ ಅಥವಾ ಬೆಳಕಿಗೆ ಹಿಡಿದಾಗ ಅದು ಎಕ್ಸ್ಪೋಸ್ ಆಗುತ್ತೆ. ಓಕೆ, ಇವಾಗ ನಾವು ಡಿಜಿಟಲ್ ಬಂದಿರೋದ್ರಿಂದ ಫೋಟೋ ಫಿಲಮ್ ಕಾನ್ಸೆಪ್ಟ್ ಔಟ್ಡೇಟ್ ಆಗಿದೆ. ಸೊ ಈ ಫೋಟೋ ಫಿಲಮ್ಸ್ ಅವಾಗಿನ ಬೇರೆ ದಾರಿ ಇರಲಿಲ್ಲ, ಅದನ್ನೇ ಇಟ್ಕೊಂಡಿರು. ಯಾವಾಗಲೂ ಈ ಫೋಟೋ ಫಿಲಮ್ಸ್ನ ಬ್ಲ್ಯಾಕ್ ಕವರಲ್ಲೇ ಮುಚ್ಚಿಡಬೇಕಾಯಿತು, ಬ್ಲ್ಯಾಕ್ ಪೇಪರ್ ಹಾಕಿ ಕವರ್ ಮಾಡಿ ಸೇಫಾಗಿ ಇಡಬೇಕಾಯಿತು. ಇಲ್ಲಾಂದರೆ ಅವು ಎಕ್ಸ್ಪೋಸ್ ಆಗಿಬಿಡ್ತಿದ್ವು. ಎಕ್ಸ್ಪೋಸ್ ಆಯಿತು ಅಂತಂದರೆ ಹಾಳಾದಂಗೆ ಲೆಕ್ಕ. ಆಯಿತಾ? ಈ ಬೆಕ್ವೆರಲ್ ಅಂಥ ಫೋಟೋ ಫಿಲಮನ್ನು ತೊಗೊಂಡು
ಬ್ಲ್ಯಾಕ್ ಪೇಪರಲ್ಲಿ ಕವರ್ ಮಾಡಿ ಒಂದು ಯುರೇನಿಯಂ ಸಾಲ್ಟನ್ನು ತೊಗೊಂಡು ಎರಡನ್ನು ತೊಗೊಂಡು ಲ್ಯಾಬಿಗೆ ಹೋದ. ಲ್ಯಾಬಿಗೆ ಹೋಗ್ಬಿಟ್ಟು ಏನೋ ಎಕ್ಸ್ಪರಿಮೆಂಟ್ ಮಾಡಬೇಕಾಗಿತ್ತು, ಆ ಎಕ್ಸ್ಪರಿಮೆಂಟ್ಗೆ ಸನ್ಲೈಟ್ ಬೇಕಾಗಿತ್ತು, ಆಯಿತಾ. ಸನ್ಲೈಟ್ಗೆ ತೊಗೊಂಡೋಗಿ ಹಿಂಗೆ ಇಟ್ಕೊಂಡು ಅದನ್ನು ಸನ್ಲೈಟ್ಗೆ ಹಿಡಿದ್ಬಿಟ್ಟು, ಆಯಿತಾ, ಯುರೇನಿಯಂ ಸಾಲ್ಟು ಮತ್ತು ಫೋಟೋ ಫಿಲಮು ಒಂದ್ರ ಮೇಲೆ ಒಂದಿಟ್ಬಿಟ್ಟು, ಇವಾಗ ನನ್ನ ಕೈಯನ್ನೇ ಈ ಮೊಬೈಲನ್ನೇ ಯುರೇನಿಯಂ ಸಾರಿ ಫೋಟೋ ಫಿಲಮ್ ಅಂದ್ಕೊಳ್ಳಿ, ಇದ್ರ ಮೇಲೆ ಒಂದು ಸಾಲ್ಟ್ ಹಿಂಗೆ ಇಟ್ಬಿಟ್ಟು, ಯುರೇನಿಯಂ ಪೀಸನ್ನು ಇಟ್ಬಿಟ್ಟು ಸೂರ್ಯನಿಗೆ ಹಿಂಗೆ ಹಿಡ್ದ, ಸನ್ಲೈಟ್ಗೆ ಈ ಥರ ಹಿಡ್ದ. ಹಿಡಿದಾದ್ಮೇಲೆ ಲ್ಯಾಬಿಗೆ ತೊಗೊಂಬಂದ, ಆ ಫೋಟೋ ಫಿಲಮನ್ನು ವಾಶ್ ಮಾಡ್ದ, ಅದೇ ಡೆವಲಪ್ ಮಾಡೋದು ಅಂತ ಕರೀತಾರೆ, ಡೆವಲಪ್ ಮಾಡೋದು ಅಂತ ಕರೀತಾರೆ. ಮಾಡಿ ನೋಡ್ತಾನೆ, ಆ ಫೋಟೋ ಫಿಲಮ್ ಮೇಲೆಲ್ಲ ಬ್ಲರ್ ಆಗಿ ಏನೋ ಒಂಥರ ಮಸ್ಕ್ ಮಸ್ಕ್ ಆದಂಗೆ ಇತ್ತು, ಒಂಥರ ಹೇಜಿ ಇಮೇಜಸ್, ಆಯಿತಾ, ಬ್ಲರ್ ಆದಂಗೆ ಇತ್ತು, ಆಯಿತಾ. ಆ ಬ್ಲರ್ ಆಗೋದು ಏನಕ್ಕೆ ಅಂತಂದರೆ ಸನ್ಲೈಟ್ ಜಾಸ್ತಿ ಬಿದ್ದಾಗ, ಸನ್ಲೈಟ್ ಬಿದ್ದಾಗ ಬ್ಲರ್ ಆಬ್ವಿಯಸ್ಲಿ ಆಗುತ್ತೆ. ನಿಮ್ಮ ತಂದೆ ತಾಯಿ ಏನೋ ಅನ್ಸತ್ತೆ, ಸುಮ್ಮನೆ ಕೇಳಿ ನೋಡಿ, ಅಪ್ಪ ನೀ ಫೋಟೋ ಫಿಲಮನ್ನು ನೋಡಿದ್ರಾ, ಫೋಟೋ ಫಿಲಮ್ ಎಕ್ಸ್ಪೋಸ್ ಆದಾಗ ಹೆಂಗೆ ಕಾಣಿಸ್ತಿತ್ತು ನೋಡಿದ್ರಾ ಅಂತ ಕೇಳಿ ನೋಡಿ, ಆಯಿತಾ. ಅವ್ರು ಹೇಳ್ತಾರೆ, ಒಂಥರ ಬ್ಲರ್ ಆಗಿ ಕಾಣಿಸ್ತಿತ್ತು ಕಣೋ ಅಂತ ಹೇಳ್ತಾರೆ, ಆಯಿತಾ. ಇವನಿಗೂ ಕೂಡ ಹಾಗೆ ಆಯಿತು, ಯಾರಿಗೆ, ಬೆಕ್ವೇರಲ್ಗೆ. ಸರಿ, ಈ ನಾರ್ಮಲಿ ಸೈಂಟಿಸ್ಟ್ಗಳು ಏನು ಮಾಡ್ತಾರೆ, ಒಂದು ಎಕ್ಸ್ಪರಿಮೆಂಟನ್ನು ಒಂದೇ ಸರ್ತಿ ಮಾಡಲ್ಲ, ಒಂದೇ ಸರ್ತಿ ಕನ್ಕ್ಲೂಷನ್ಗೂ ಬರಲ್ಲ, ರಿಪೀಟೆಡಾಗಿ ಮಾಡ್ತಾರೆ. ರಿಪೀಟಾಗಿ ಮಾಡಿನೇ ಕನ್ಕ್ಲೂಷನ್ ಬರೀಬೇಕು, ಯಾಕೆಂದರೆ ಒಂದು ಸರ್ತಿ ಮಾಡಿದಾಗ ಏನೋ ಮಿಸ್ಟೇಕ್ ಆಗಿರುತ್ತೆ ಅಥವಾ ಏನೋ ಒಂದು ಆಗಿರುತ್ತೆ. ಈಗ ಆಯುಷ್ಟೇಟ್ ಕೂಡ ಹಂಗೆ ತಾನೇ ಮಾಡಿದ್ದು, ಏನೋ ಒಂದು ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದ, ಪಕ್ಕದಲ್ಲಿ ಗ್ಯಾಲನೋಮೀಟರ್ ನೀಡಲ್ ರೊಟೇಟ್ ಆಗ್ತಾ ಇತ್ತು ಕರೆಂಟ್ ಪಾಸ್ ಮಾಡಿದಾಗ, ಹಂಗೆ ಅದೆಲ್ಲ ಹೇಳಿದ್ದೀನಿ ನಾನು ಒಂದು ವೀಡಿಯೋದಲ್ಲಿ. ಸೊ ಇವನು ಕೂಡ ಬೆಕ್ಯೂರಲ್ಲಿ ಹಂಗೆ ಮಾಡ್ದ. ಸರಿ, ಅವನು ರಿಪೀಟ್ ಮಾಡಬೇಕಾಗಿತ್ತು. ಸರಿ, ಮಾರನೇ ದಿನ ಮತ್ತೆ ಇನ್ನೊಂದು ಹೊಸ ಫೋಟೋ ಫಿಲಮನ್ನು ತಂದು ಅಂಗಡಿಗೆ ಹೋಗ್ಬಿಟ್ಟು ಯುರೇನಿಯಂ ಸಾಲ್ಟ್ ಇತ್ತು, ಪೇಪರ್ ಬ್ಲ್ಯಾಕ್ ಪೇಪರಲ್ಲಿ ಕವರ್ ಮಾಡ್ದ, ಲ್ಯಾಬಿಗೆ ಬಂದ. ಲ್ಯಾಬಿಗೆ ಬಂದು ಎಲ್ಲ ಸೆಟಪ್ ಮಾಡಿ ಸನ್ಲೈಟ್ ಬೀಳೋಣ ಅಂತೇಳಿ ಕಿಟಕಿನ ಓಪನ್ ಮಾಡ್ತಾನೆ, ಅವತ್ತು ಸನ್ಲೈಟೇ ಇಲ್ಲ. ಯಾಕೆ, ಅವತ್ತು ಕ್ಲೌಡಿ ವೆದರ್, ಮೋಡ ಮುಚ್ಕೊಂಡ್ಬಿಟ್ಟಿತ್ತು, ಮಳೆ ಬರೋ ಥರ ಆಗೋಗಿತ್ತು, ಸೂರ್ಯ ಕಾಣಿಸ್ತಾ ಇರಲಿಲ್ಲ. ಸರಿ, ಏನು ಮಾಡ್ದ, ಕಾಯ್ದ ಸಾಕಾಗೋಷ್ಟೊತ್ತು ಕಾಯ್ದ, ಸಂಜೆ ಅದು ಸೂರ್ಯ ಬರಲೇ ಇಲ್ಲ. ಸರಿ, ಒಂದು ದಿನ ಆಯಿತು, ಎರಡು ದಿನ ಆಯಿತು, ಮೂರು ದಿನ ಆಯಿತು, ಒಂದು ವಾರ ಆದ್ರೂ ಬ್ರೈಟ್ ಲೈಟ್ ಬರಲೇ ಇಲ್ಲ. ಸರಿ, ಅವನೇನು ಮಾಡ್ದೆ, ಆಯಿತು ಬಿಡು, ಏನೋ ಮಾಡೋದು ಅಂತ ಹೇಳ್ಬಿಟ್ಟು, ಎಷ್ಟು ಸನ್ಲೈಟ್ ಇದೆಯೋ ಅದಕ್ಕೇ ಎಕ್ಸ್ಪೋಸ್ ಅಂದರೆ ಸ್ವಲ್ಪ ಸ್ವಲ್ಪ ಇರುತ್ತೆ ಅಲ್ವಾ, ಪ್ರಖರವಾದ ಬೆಳಕಿಲ್ಲದೆ ಹೋದರೂ ಕೂಡ ಡಲ್ ಲೈಟ್ ಇರುತ್ತಲ್ವ, ಅದಕ್ಕೆ ಎಕ್ಸ್ಪೋಸ್ ಮಾಡ್ದ, ಆಮೇಲೆ ಹೋಗಿ ಡೆವಲಪ್ ಮಾಡ್ದ. ಅವನು ಅಂದ್ಕೊಂಡಿದ್ದ ಸ್ವಲ್ಪ ಮಾತ್ರ ಎಕ್ಸ್ಪೋಸ್ ಆಗಿರುತ್ತೆ, ಲಾಸ್ಟ್ ಟೈಮ್ ಬಂದಂಗೆ ತುಂಬ ಬ್ಲರ್ರಾಗಿ ಏನಿರಲ್ಲ, ಸ್ವಲ್ಪ ಬ್ಲರ್ನೆಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದ. ಮತ್ತೆ ಓಪನ್ ಮಾಡಿ ನೋಡ್ತಾನೆ ಫೋಟೋ ಫಿಲಮನ್ನು, ಡೆವಲಪ್ ಮಾಡಿ ನೋಡ್ತಾನೆ, ಮೊದಲು ಎಷ್ಟು ಎಕ್ಸ್ಪೋಸ್ ಆಗಿತ್ತು ಫಿಲ್ಮು, ಈಗಲೂ ಅಷ್ಟೇ ಎಕ್ಸ್ಪೋಸ್ ಆಗಿತ್ತು, ಅಷ್ಟೇ ಬ್ಲರ್ ಆಗಿತ್ತು. ಅಂದರೆ ಫೋಟೋ ಫಿಲ್ಮು ಯಾವ ಥರ ಎಕ್ಸ್ಪೋಸ್ ಆಗಿತ್ತು ಅಂದರೆ, ಇಟ್ ಈಸ್ ಹೆಲ್ಡ್ ಆ್ಯಸ್ ಇಫ್ ಎಗೇನೆಸ್ಟ್ ದಿ ಸನ್ಲೈಟ್, ಸೂರ್ಯನ ಬೆಳಕಿಗೆ ನೇರವಾಗಿ ಹಿಡಿದಾಗ ಎಷ್ಟು ಕೆಟ್ಟ ಎಕ್ಸ್ಪೋಸ್ ಆಗಿ ಹಾಳಾಗ್ತಿತ್ತು ಅದೇ ಥರ ಹಾಳಾಗಿತ್ತು. ಅವನಿಗೆ ಆಶ್ಚರ್ಯ ಆಗೋಯಿತು, ಸಾಧ್ಯವೇ ಇಲ್ಲ, ಸೂರ್ಯನ ಲೈಟ್ ಬಂದು ಬೀಳಕ್ಕೆ ಸಾಧ್ಯವೇ ಇಲ್ಲ, ಬೆಳಕು ಬೀಳಕ್ಕೆ ಸಾಧ್ಯವೇ ಇಲ್ಲ, ಬಿಕಾಸ್ ದ ಹೋಲ್ ವೀಕ್ ವಾಸ್ ಕ್ಲೌಡಿ ವೆದರ್, ದೇರ್ ವಾಸ್ ನೋ ಸನ್ಲೈಟ್ ಅಟ್ ಆಲ್. ಅವನು ಯೋಚನೆ ಮಾಡಿದ, ಹಾಗಾದ್ರೆ ಬೆಳಕಿಲ್ಲಿಂದ ಬಂತು, ನಾನು ಲೈಟ್ಗಳೂ ಆನ್ ಮಾಡಿಲ್ಲ, ನಾನು ಸ್ಟ್ರಾಂಗ್ ಲೈಟು ಬಿಟ್ಟಿಲ್ಲ, ಆದರೂ ಎಕ್ಸ್ಪೋಸ್ ಆಗಿದೆಯಲ್ಲ, ಎಲ್ಲಿಂದ ಬಂತು? ಅವನಿಗೆ ಒಂಥರ ಯೋಚನೆ ಶುರುವಾಯಿತು. ಆಮೇಲೆ ಥಿಂಕ್ ಮಾಡ್ದ, ಓ ಮೋಸ್ಟ್ಲಿ ಸೂರ್ಯನ ಬೆಳಕಿಂದ ಆಗಿಲ್ಲ ಇದು, ಇಲ್ಲೇ ಎಲ್ಲೋ ಪಕ್ಕದಾಗ ಯಾವುದೋ ಒಂದರಿಂದ ರೇಡಿಯೇಷನ್ಸ್ ಬರ್ತಾ ಇದೆ, ಅವು ರೇಡಿಯೇಷನ್ಸು ತುಂಬ ಸ್ಟ್ರಾಂಗ್ ಆಗಿದ್ದಾವೆ. ಎಷ್ಟು ಸ್ಟ್ರಾಂಗ್ ಆಗಿದ್ದಾವೆ ಅಂದರೆ, ಮುಚ್ಚಿರೋ ಪೇಪರನ್ನು ತೂರ್ಕೊಂಡು ಒಳಗಡೆ ಹೋಗಿ ಫಿಲಮನ್ನು ಎಕ್ಸ್ಪೋಸ್ ಮಾಡೋ ಥರ ಸ್ಟ್ರಾಂಗ್ ಆಗಿದ್ದಾವೆ, ಹಾಗಾಗಿ ಫಿಲಮ್ ಎಕ್ಸ್ಪೋಸ್ ಆಗಿದೆ ಅಂತ ಸುಮ್ಮನೆ ಗೆಸ್ ಮಾಡ್ದ. ಆಮೇಲೆ, ಸರಿ ಎಲ್ಲಿಂದ ಬರ್ತಾ ಇದೆ ಸ್ಟ್ರಾಂಗ್ ರೇಡಿಯೇಷನ್ಸು, ಬೇರೆ ಎಲ್ಲೂ ಏನು ಕಾಣಿಸ್ತಾ ಇಲ್ಲ. ಅವಾಗ ಅವನಿಗೆ ಅನ್ನಿಸ್ತು, ಆ ಯುರೇನಿಯಮ್ದು ಒಂದು ಪೀಸ್ ಇಟ್ಕೊಂಡಿದ್ನಲ್ಲ, ಮೋಸ್ಟ್ಲಿ ಯುರೇನಿಯಮಿಂದನೇ ಬರ್ತಾ ಇರಬೇಕು, ಯುರೇನಿಯಮೇ ಕಲ್ಪ್ರಿಟ್ಟು, ಕಳ್ಳ ಇವನೇನೆ, ಇಲ್ಲಿಂದನೇ ರೇಡಿಯೇಷನ್ಸ್ ಬರ್ತಾ ಇದ್ದಾವೆ, ಆ ರೇಡಿಯೇಷನ್ಸ್ ಫೋಟೋ ಫಿಲ್ಮ್ ಮೇಲೆ ಬಿದ್ದು ಫಿಲ್ಮ್ ಹಾಳಾಗ್ತಾ ಇದೆ ಅಂತ ಅಂದ್ಕೊಂಡ. ಅಂದ್ಕೊಂಡ್ಮೇಲೆ ಮತ್ತೆ ಯಥಾ ಪ್ರಕಾರ ಎಕ್ಸ್ಪರಿಮೆಂಟ್ ಮಾಡಬೇಕು. ಇವಾಗ ಸೂರ್ಯನ ಬೆಳಕಿನ ಕಡೆ ಹೋಗಲೇ ಇಲ್ಲ ಅವನು, ಫುಲ್ ರೂಮನ್ನು ಕತ್ಲು ಮಾಡ್ದ, ಕರಿ ಬಟ್ಟೆ ಹಾಕ್ದ, ಫೋಟೋ ಫಿಲಮ್ ಇಟ್ಕೊಂಡ, ಯುರೇನಿಯಂ ಪೀಸನ್ನು ಇಟ್ಟ ಮುಂದೆ, ಮತ್ತೆ ತೊಗೊಂಡೋಗಿ ಡೆವಲಪ್ ಮಾಡ್ತಾನೆ. ಎಸ್, ಇ ವಾಸ್ ಕರೆಕ್ಟ್. ಅವನೇನು ಅಂದ್ಕೊಂಡಿದ್ನೋ, ಯುರೇನಿಯಮಿಂದನೇ ರೇಡಿಯೇಷನ್ ಬಂದಿದ್ದು, ಫೋಟೋ ಫಿಲಮ್ ಫುಲ್ಲು ಎಕ್ಸ್ಪೋಸ್ ಆಗಿಬಿಟ್ಟಿತ್ತು. ಆವಾಗ ಅನ್ನಿಸ್ತು, ಎಸ್, ದಿಸ್ ಯುರೇನಿಯಮ್ ಈಸ್ ಎಮಿಟಿಂಗ್ ಸಮ್ ಸ್ಟ್ರೇಂಜ್ ರೇಡಿಯೇಷನ್ಸ್, ಸ್ಟ್ರಾಂಗ್ ರೇಡಿಯೇಷನ್ಸ್, ಆ್ಯಂಡ್ ದೀಸ್ ರೇಡಿಯೇಷನ್ಸ್ ಆರ್ ಏಬಲ್ ಟು ಅಫೆಕ್ಟ್ ದಿ ಫೋಟೋ ಫಿಲಮ್. ಸೊ ದೇರ್ ಬೈ ಹೀ ಕೇಮ್ ಟು ನೋ ಅಬೌಟ್ ಅ ನ್ಯೂ ಕಾನ್ಸೆಪ್ಟ್ ಇನ್ ಫಿಸಿಕ್ಸ್ ದಟ್ ಈಸ್ ಕಾಲ್ಡ್ ರೇಡಿಯೋ ಆ್ಯಕ್ಟಿವಿಟಿ. ಅಂದರೆ ರೇಡಿಯೇಷನ್ಸ್ ಬರ್ತಾ ಇದೆ, ಈ ಸಬ್ಸ್ಟೆನ್ಸ್ ಆಕ್ಟಿವ್ ಆಗಿದೆ, ಅಲ್ಲಿಂದ ರೇಡಿಯೇಷನ್ಸ್ ಬರ್ತಾ ಇದೆ. ಯಾಕೆ ಬರ್ತಾ ಇದೆ ಆಮೇಲೆ ನೋಡೋಣ. ಕಂಡಿಡಿದ್ನಲ್ಲ 1897 ಅಷ್ಟಕ್ಕಾಗಲೇ ಒಂದು ವರ್ಷ ಆಗೋಗ್ಬಿಟ್ಟಿತ್ತು. ಸೊ ರೇಡಿಯೇಷನ್ಸ್ ಬರ್ತಾ ಇದೆ, ಹಾಗಾಗಿ ಯುರೇನಿಯಮಿಂದ ರೇಡಿಯೇಷನ್ಸ್ ಬಂದು ಫೋಟೋ ಫಿಲಮ್ ಎಕ್ಸ್ಪೋಸ್ ಆಗಿದೆ ಅಂತ ಹೇಳ್ದ. ಹಂಗಾಗಿ ಹೊಸದೊಂದು ಬ್ರಾಂಚೇ ಶುರುವಾಯಿತು ರೇಡಿಯೋ ಆಕ್ಟಿವಿಟಿ ಅಂತ. ನೋಡ್ರಪ್ಪ, ಅಲ್ಲಿಂದ ಕತೆ ಶುರುವಾಗುತ್ತೆ. ಸೊ ಯಾವಾಗ ಬೆಕ್ವೆರಲ್ ರೇಡಿಯೋ ಆಕ್ಟಿವಿಟಿ ಕಂಡಿಡಿತಾನೋ, ನೆಕ್ಸ್ಟು ಸುಮಾರು ಜನ ಮತ್ತೆ ಅದ್ರ ಕಡೆಯೇ ವರ್ಕ್ ಮಾಡಲಿಕ್ಕೆ ಶುರು ಮಾಡ್ತಾರೆ, ಇನ್ಕ್ಲೂಡಿಂಗ್ ಬೆಕ್ವೆರಲ್. ಮೇಡಮ್ ಕ್ಯೂರಿ ಅಂತ ನೀವು ಕೇಳಿರಬೇಕು, ಅವರೆಲ್ಲನೂ ವರ್ಕ್ ಮಾಡ್ತಾರೆ ರೇಡಿಯೋ ಆಕ್ಟಿವಿಟಿ
ಏನೋ ಹೊಸ ಟಾಪಿಕ್ಕೇ ಬೆಳೀತಾ ಹೋಗುತ್ತೆ. ಹೀಗೆ ಆ್ಯಕ್ಚುಲಿ ಅವನು ಬೆಕ್ವರಲ್ಲೂ ಶುರು ಮಾಡಿದ್ದು ಯಾವುದೋ ಏನೋ ಎಕ್ಸ್ರೇ ಬಗ್ಗೆ ಏನೋ ಎಕ್ಸ್ಪರಿಮೆಂಟ್ ಮಾಡಬೇಕು ಅಂತ. ಆದರೆ ಬಂದಿದ್ದು ಇದು, ಇದನ್ನು ನಾವು ಅನಿರೀಕ್ಷಿತವಾದ ಡಿಸ್ಕವರೀಸ್ ಅಂತ ಕರಿತೀವಿ. ಅನ್ನೋ ಸೆರೆಂಡಿಪಿಟಿಕ್ ಅನ್ನೋ ಒಂದು ಪದ ಇದೆ ಇಂಗ್ಲೀಷಲ್ಲಿ, ಸೆರೆಂಡಿಪಿಟಿಕ್ ಡಿಸ್ಕವರೀಸ್ ಅಂತ ಹೇಳ್ತೀವಿ. ಇದಕ್ಕೆ ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಅನ್ನು ಕೊಡ್ತೀನಿ, ಬಹುಶಃ ನಾನು ಆಗಲೇ ಯಾವುದೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಒಂದು ಸಿಂಪಲ್ ಎಕ್ಸಾಂಪಲ್ ಅನ್ನು ಕೊಡ್ತೀನಿ, ಮೈಕ್ರೋವೇವ್ ಓವನ್ ನೀವು ಮನೆಯಲ್ಲೆಲ್ಲ ಇರ್ಬೋದು, ಹೋಟೆಲ್ಸ್ಗಳೆಲ್ಲ ನೋಡಿರ್ಬೋದು. ಈ ಓವನ್ ಕೂಡ ಕಂಡಿಡ್ದಿದ್ದು ಇದೇ ಥರನೇ. ಸ್ಪೆನ್ಸರ್ ಅಂತ ಒಬ್ಬ ಸೈಂಟಿಸ್ಟ್ ಇದ್ದ, ಅವನಿಗೆ ಯಾವಾಗಲೂ ಚಾಕ್ಲೇಟ್ ತಿನ್ನೋ ಹುಚ್ಚು, ಕ್ಯಾಡ್ಬರೀಸ್ ಚಾಕ್ಲೇಟ್ ಅಂತೀವಲ್ಲ ಆ ಥರ, ಅಲ್ಲಿ ಯಾವುದೋ ಒಂದು ಚಾಕ್ಲೇಟ್ ಇತ್ತು, ಅವ್ನು ಜೇಬಲ್ಲಿ ಇಟ್ಕೊಂಡಿರೋನು. ಅಲ್ಲಿ ಒಂದು ರೆಡಾರ್ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಅದ್ರ ಮುಂದೆ ಓಡಾಡ್ತಾ ಇದ್ದ, ಏನಕ್ಕೆ ಆ ಕಡೆ ಹೋಗೋದು, ಏನೋ ತೊಗೊಳ್ಳೋದು, ಈ ಕಡೆ ಬರೋದು, ಹಂಗೆ ಮಾಡ್ತಾ ಇದ್ದ. ಆಮೇಲೆ ಚಾಕ್ಲೇಟ್ ತೊಗೊಳೋಣ ಅಂತ ಜೇಬಿ ಕೈ ಹಾಕ್ತಾನೆ, ಫುಲ್ ಮೆಲ್ಟ್ ಆಗೋಗ್ಬಿಟ್ಟಿದೆ. ಅರೆ ಹೆಂಗೆ ಮೆಲ್ಟಾಯಿತು, ಎ ಸಿ ಇದೆ ಇಲ್ಲಿ ಒಳಗಡೆಗೆ, ಯಾವುದೇ ರೀತಿಯ ರೇಡಿಯೇಷನ್ಸ್ ಸರಿ ಹೀಟ್ ಇಲ್ಲ, ಬಿಸಿ ಇಲ್ಲ, ನನ್ನ ಬಾಡಿ ಟೆಂಪ್ರೇಚರು ನಾರ್ಮಲ್ ಆಗಿದೆ, ಆದರೂ ಚಾಕ್ಲೇಟ್ ಫುಲ್ ಮೆಲ್ಟ್ ಆಗೋಗ್ಬಿಟ್ಟಿದೆಯಲ್ಲ, ಹೆಂಗೆ ಸಾಧ್ಯ? ಓ, ಮೋಸ್ಟ್ಲಿ ಆ ರೆಡಾರ್ ಇನ್ಸ್ಟ್ರೂಮೆಂಟ್ ಇದೆಯಲ್ಲ, ಅಲ್ಲಿಂದ ಯಾವುದೋ ರೇಡಿಯೇಷನ್ಸ್ ಬರ್ತಾ ಇದೆ ಅಂತ ಅಂದ್ಕೊಂಡ. ಅವನೇನು ಮಾಡಬೇಕಾಯ್ತು, ಅದನ್ನು ಬಿಟ್ಟ, ಮತ್ತೆ ಇನ್ನೊಂದು ಎರಡು ಮೂರು ಚಾಕ್ಲೇಟ್ ಪೀಸ್ಗಳನ್ನು ಜೇಬಲ್ಲಿ ಇಟ್ಕೊಂಡ, ಇನ್ಸ್ಟ್ರೂಮೆಂಟ್ ಮುಂದೆಯೇ ಓಡಾಡ್ದ. ಎಸ್, ಇವಾಸ್ ಕರೆಕ್ಟ್. ಆಮೇಲೆ ಅನ್ನಿಸ್ತು, ಅಲ್ಲಿಂದ ಯಾವುದೊಂದು ರೇಡಿಯೇಷನ್ ಬರ್ತಾ ಇದೆ, ಹೀಟ್ ರೇಡಿಯೇಷನ್ನು, ಅದೇನೆ ಮೈಕ್ರೋವೇವ್. ಹಾಂ, ಆಮೇಲೆ ಏನು ಮಾಡ್ದ, ಅದನ್ನು ಪೇಟೆಂಟ್ ಮಾಡ್ದ, ಮೈಕ್ರೋವೇವ್ ಡಿಸೈನ್ ಮಾಡ್ದ, ಮೈಕ್ರೋವೇವ್ ಓವನ್ಸ್ಗಳನ್ನು ಮಾರ್ಕೆಟಿಗೆ ಬಿಟ್ಟ, ಕೋಟ್ಯಾಧಿಪತಿ ಆದ. ಇವತ್ತು ನಾವು ಮೈಕ್ರೋವೇವ್ ಓವನ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ, ಸ್ಪೆನ್ಸರ್ ಅನ್ನೋನು ಅದನ್ನು ಕಂಡಿಡ್ದ. ಹೀಗೆ ಸೆರೆಂಡಿಪಿಟಿಕ್ ಇನ್ವೆನ್ಷನ್ಸ್ ಅಂತ ಕರಿತೀವಿ ಅವನ, ಸೆರೆಂಡಿಪಿಟಿಕ್ ಡಿಸ್ಕವರೀಸ್ ಅಂತ ಕರಿತೀವಿ. ರೇಡಿಯೋ ಆಕ್ಟಿವಿಟಿ ಇಸ್ ಆಲ್ಸೋ ಒನ್ ಸಚ್ ಥಿಂಗ್. ಓಕೆ, ನಾವು ಕಮಿಂಗ್ ಬ್ಯಾಕ್ ಟು ರೇಡಿಯೋ ಆಕ್ಟಿವಿಟಿ. ಮಕ್ಕಳೇ, ರೇಡಿಯೋ ಆಕ್ಟಿವಿಟಿ ಅಂದರೆ ಏನು? ಎಮಿಷನ್ ಆಫ್. ಈಗ ಆನ್ಸರ್, ಇದೆಲ್ಲ ಕತೆ ಆಯಿತು, ನನಗೆ ಎಕ್ಸಾಮಲ್ಲಿ ಕೇಳಿದ ಇದನ್ನೆಲ್ಲ ಬರೆಯೋಕ್ಕಾಗುತ್ತಾ? ಇಲ್ಲ ಇಲ್ಲ, ಈಗ ಆನ್ಸರಿಗೆ ಬರೋಣ. ಎಮಿಷನ್ ಆಫ್ ಸಮ್ ಪಾರ್ಟಿಕಲ್ಸ್ ಆ್ಯಂಡ್ ಸ್ಟ್ರಾಂಗ್ ರೇಡಿಯೇಷನ್ಸ್ ಬೈ ಅನ್ಸ್ಟೇಬಲ್ ನ್ಯೂಕ್ಲಿಯಸ್ ಈಸ್ ನೋನ್ ಆಸ್ ರೇಡಿಯೋ ಆಕ್ಟಿವಿಟಿ. ಎಮಿಷನ್ ಆಫ್ ಸಮ್ ಪಾರ್ಟಿಕಲ್ಸ್ ಆ್ಯಂಡ್ ಸ್ಟ್ರಾಂಗ್ ರೇಡಿಯೇಷನ್ಸ್ ಫ್ರಮ್ ಅನ್ಸ್ಟೇಬಲ್ ಹೆವಿ ನ್ಯೂಕ್ಲಿಯಸ್ ಈಸ್ ನೋನ್ ಆಸ್ ರೇಡಿಯೋ ಆಕ್ಟಿವಿಟಿ. ಸಮ್ ಪಾರ್ಟಿಕಲ್ಸ್ ಅಂದರೆ ಏನು ಸರ್? ಅವು ಅವನ್ನು ನಾವು ಆಲ್ಫಾ ಆ್ಯಂಡ್ ಬೀಟಾ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಸಮ್ ರೇಡಿಯೇಷನ್ಸ್ ಅಂದರೆ ಏನು ಸರ್? ಗಾಮಾ ರೇಡಿಯೇಷನ್ಸ್. ಗೋ ಬ್ಯಾಕ್ ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್, ಅಲ್ಲಿ ಹೇಳಿದ್ದೀನಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ, ಹೈಯೆಸ್ಟ್ ಎನರ್ಜಿ, ಲೋಯೆಸ್ಟ್ ವೇವ್ ಲೆಂತ್ ಗಾಮಾ ರೇ. ಹಾಗೆ ಎಕ್ಸ್ರೇ, ಯು ವಿ, ವಿಸಿಬಲ್, ಈ ಥರ ಬರ್ತಾ ಹೋಗುತ್ತೆ ಅಂತ ಹೇಳಿದ್ದೀನಿ. ಸೊ ಯಾವುದೇ ಒಂದು ನ್ಯೂಕ್ಲಿಯಸ್ ಅನ್ಸ್ಟೇಬಲ್ ಆದಾಗ ಅದರಿಂದ ರೇಡಿಯೇಷನ್ಸ್ ಬರ್ತಾವಂತೆ, ಆಮೇಲೆ ಪಾರ್ಟಿಕಲ್ಸ್ ಬರ್ತಾವಂತೆ, ಆಲ್ಫಾ ಮತ್ತು ಬೀಟಾ ಅನ್ನೋ ಪಾರ್ಟಿಕಲ್ಸ್ ಬರ್ತಾವಂತೆ. ಈ ಪ್ರೋಸೆಸ್ಸನ್ನು ನಾವು ರೇಡಿಯೋ ಆಕ್ಟಿವಿಟಿ ಅಂತ ಕರಿತೀವಿ. ಸೊ ವಾಟ್ ಈಸ್ ರೇಡಿಯೋ ಆಕ್ಟಿವಿಟಿ? ದ ಎಮಿಷನ್ ಆಫ್ ಆಲ್ಫಾ ಆ್ಯಂಡ್ ಬೀಟಾ ಪಾರ್ಟಿಕಲ್ಸ್. ಇವಾಗ ಸಮ್ ಪಾರ್ಟಿಕಲ್ಸ್ ಅಂತ ಕರೆಯೋದೇ ಬೇಡ, ಹೆಸರೇ ಹೇಳಿಬಿಡಿ. ಎಮಿಷನ್ ಆಫ್ ಸಮ್ ಪಾರ್ಟಿಕಲ್ಸ್ ಲೈಕ್ ಆಲ್ಫಾ ಆ್ಯಂಡ್ ಬೀಟಾ ಆ್ಯಂಡ್ ಸ್ಟ್ರಾಂಗ್ ರೇಡಿಯೇಷನ್ ಗಾಮಾ ಫ್ರಮ್ ಅನ್ಸ್ಟೇಬಲ್ ನ್ಯೂಕ್ಲಿಯಸ್ ಈಸ್ ನೋನ್ ಆಸ್ ರೇಡಿಯೋ ಆಕ್ಟಿವಿಟಿ. ಏನು ಸರ್ ಇದು ಅನ್ಸ್ಟೇಬಲ್? ಆಗಲೇ ನಾನು ಬೈಂಡಿಂಗ್ ಎನರ್ಜಿ ಕರ್ವಲ್ಲಿ ಹೇಳಿದ್ದೀನಿ, ನ್ಯೂಕ್ಲಿಯಸ್ಗಳಲ್ಲಿ ಸ್ಟೆಬಿಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ ಫಾರ್ ವೇರಿಯಸ್ ರೀಸನ್ಸ್ ಅಂತ, ನಾನಾ ಕಾರಣಕ್ಕೋಸ್ಕರ ಅದು ಸ್ಟೆಬಿಲಿಟಿ ಕಳ್ಕೊಳ್ತಾ ಹೋಗುತ್ತೆ. ಕಳ್ಕೊಳ್ತಾ ಹೋದಾಗ ಅದು ಬೇರೆ ರೂಪ ಪಡ್ಕೊಳ್ಳುತ್ತೆ, ಯುರೇನಿಯಂ ಇದ್ದಿದ್ದು ಬೇರಿಯಂ ಆಗಿಯೋ ಕ್ರಿಪ್ಟಾನ್ ಆಗಿಯೋ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಈ ರೀತಿ ಕನ್ವರ್ಟ್ ಆಗೋ ಪ್ರೋಸೆಸ್ಸನ್ನೇ ನಾವು ಅನ್ಸ್ಟೆಬಿಲಿಟಿ ಅಂತ ಕರೆಯೋದು. ಈಗ ಒಂದು ವಸ್ತುನ ಮೇಲಿಂದ ಎತ್ತಾಕಿದರೆ ಅದು ಕೆಳಗಡೆ ಬೀಳ್ತಾ ಹೋಗುತ್ತೆ, ಎಲ್ಲಿವರೆಗೆ? ಟಿಲ್ ಇಟ್ ಅಕ್ವೈರ್ ಸ್ಟೆಬಿಲಿಟಿ, ಎಲ್ಲಿ ಅದಕ್ಕೆ ಸೂಕ್ತವಾದ ಜಾಗ ಸಿಗುತ್ತೋ, ಎಲ್ಲಿ ಅದು ನಿಂತ್ಕೊಳ್ಳಿಕ್ಕೆ ಸಾಧ್ಯನೋ ಅಲ್ಲಿವರೆಗೂ ಅದು ಬೀಳ್ತಾ ಹೋಗುತ್ತೆ. ಅಲ್ಲಿದ್ದಾಗ ಅದು ಅನ್ಸ್ಟೇಬಲ್ಲು, ಬಂದು ಇಲ್ಲಿ ನಿಂತ್ಕೊಳ್ತಾ ಅದು ಸ್ಟೇಬಲ್. ಇವಾಗ ನಾನು ಪೆನ್ನು ಇಲ್ಲಿ ಬಿಡ್ತೀನಿ, ಅಲ್ಲೇ ನಿಲ್ಲೋಲ್ಲ ಅದು, ಬಿಕಾಸ್ ಇಟ್ ಈಸ್ ಅನ್ಸ್ಟೇಬಲ್. ಬಂದು ನನ್ನ ಕೈ ಮೇಲೆ ನಿಂತ್ಕೊಳ್ಳುತ್ತೆ, ಸರಿ, ಬಂದು ನನ್ನ ಕೈ ಮೇಲೆ ನಿಂತ್ಕೊಳ್ಳುತ್ತೆ, ಅವಾಗ ಅದು ಸ್ಟೇಬಲ್. ಸೊ ಈ ಥರ ಸ್ಟೆಬಿಲಿಟಿ ಅಂತ ಕಾನ್ಸೆಪ್ಟ್. ಸೊ ಈ ನ್ಯೂಕ್ಲಿಯಸ್ಗಳು ಕೂಡ ಹಾಗೇ ಮೇಲಿಂದ ಬೀಳಲ್ಲ, ಆದರೆ ಹೊಡ್ಕೊಂಡು ಹೊಡ್ಕೊಂಡು ಹೋಗ್ತವೆ. ಆ ಪ್ರೋಸೆಸ್ಸನ್ನು ನಾವು ಡಿಸ್ಇಂಟಿಗ್ರೇಷನ್ ಅಂತ ಕರಿತೀವಿ. ಸೊ ಒಂದು ಇನ್ನೊಂದಾಗಿ ರೂಪಾಂತರ ಹೊಂದೋದಕ್ಕೆ ನಾವು ಡಿಸ್ಇಂಟಿಗ್ರೇಷನ್ ಅಂತ ಕರಿತೀವಿ. ಆ ಡಿಸ್ಇಂಟಿಗ್ರೇಷನ್ ಆದಾಗ ಹೊರ ಬರ್ತಾವಲ್ಲ ರೇಡಿಯೇಷನ್ಸು ಮತ್ತು ಪಾರ್ಟಿಕಲ್ಸು, ಅದನ್ನು ನಾವು ರೇಡಿಯೋ ಆ್ಯಕ್ಟಿವಿಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಯುರೇನಿಯಂ. ಯುರೇನಿಯಮನ್ನು ನಾವು ಡಿಸ್ಇಂಟಿಗ್ರೇಟ್ ಮಾಡಿದಾಗ ಆಲ್ಫಾ ಪಾರ್ಟಿಕಲ್, ಬೀಟಾ ಪಾರ್ಟಿಕಲ್, ಗಾಮಾ ರೇಡಿಯೇಷನ್, ಆಮೇಲೆ ಬೇರೆ ಇನ್ಯಾವ್ಯಾವುದು ನ್ಯೂಟ್ರಾನ್ಸ್, ಪ್ರೋಟಾನ್ಸ್, ಈ ಥರದ್ದೆಲ್ಲ ಎಮಿಟ್ ಆಗ್ತವೆ. ಗೊತ್ತಾಯ್ತಲ್ವಾ? ಈಗ ಮುಂದೆ ಹೋಗೋ ಮುಂಚೆ ಆಲ್ಫಾ ಬೀಟಾ ಗಾಮಗಳ ಪ್ರಾಪರ್ಟೀಸನ್ನು ಹೇಳ್ಬಿಡ್ತೀನಿ. ಇದು ಸಿ ಇ ಟಿನಲ್ಲಿ ನಾರ್ಮಲಿ ಬರ್ತವೆ, ಮೇನ್ ಎಕ್ಸಾಮ್ಗೆ ಐ ಡೋಂಟ್ ಥಿಂಕ್, ಬಟ್ ಸ್ಟಿಲ್ ಐ ಮೆನ್ಷನ್. ಫಸ್ಟು ಆಲ್ಫಾ ಪಾರ್ಟಿಕಲ್ ಪ್ರಾಪರ್ಟಿ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಆಲ್ಫಾ ಈಸ್ ಎ ಪಾಸಿಟಿವ್ ಪಾರ್ಟಿಕಲ್. ಆಲ್ಫಾ ಈಸ್ ಎ ಪಾಸಿಟಿವ್ ಪಾರ್ಟಿಕಲ್. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಹೆಚ್ ಇ ಟು ಫೋರ್ ಪ್ಲಸ್ ಪ್ಲಸ್ ಅಂತ. ಏನಿದು? ಹೀಲಿಯಂ ನ್ಯೂಕ್ಲಿಯಸ್. ಪ್ಲಸ್ ಪ್ಲಸ್ ಅಂತ ಯಾಕೆ ಬರಿತೀವಿ ಅಂತಂದರೆ, ಪ್ಲಸ್ ಪ್ಲಸ್ ಅಂತ ಯಾಕೆ ಬರಿತೀವಿ ಅಂದರೆ ಎರಡು ಎಲೆಕ್ಟ್ರಾನ್ಗಳನ್ನು ತೆಗೆದಿದ್ದೀವಿ. ನೋಡಿ, ಈಗ ಇದು ಹೀಲಿಯಂ ನ್ಯೂಕ್ಲಿಯಸ್, ಇದು ಸರಿ, ಇದು ಹೀಲಿಯಂ ನ್ಯೂಕ್ಲಿಯಸ್. ಈ ಹೀಲಿಯಂ ನ್ಯೂಕ್ಲಿಯಸ್ಸಿನ ಒಳಗಡೆ, ಆಯಿತಾ, ಒಳಗಡೆಗೆ ಎರಡು ಪ್ರೋಟಾನು, ಎರಡು ನ್ಯೂಟ್ರಾನು, ಹೊರಗಡೆಗೆ ಎರಡು ಎಲೆಕ್ಟ್ರಾನ್. ಓಕೆ, ಎರಡು ಪ್ರೋಟಾನು, ಎರಡು ನ್ಯೂಟ್ರಾನ್ ಇರೋದ್ರಿಂದ ಮಾಸ್ ನಂಬರ್ 4, ಆಮೇಲೆ ಎರಡು ಪ್ರೋಟಾನ್ ಇರೋದ್ರಿಂದ ಅಟಾಮಿಕ್ ನಂಬರ್ 2, ಆಯಿತಾ.
ಈ ಎರಡು ಎಲೆಕ್ಟ್ರಾನ್ ಇದ್ದರೆ ಅವಾಗ ನಾನು ಪ್ಲಸ್ ಪ್ಲಸ್ ಅಂತ ಬರೆಯೋದು ಬೇಕಾಗಿಲ್ಲ, ಹೆಚ್ ಇ ಟೂ ಫೋರ್ ಅಷ್ಟೇ ಬರೀಬೇಕು. ಅದೇ ಎರಡೇ ಎಲೆಕ್ಟ್ರಾನ್ಗಳನ್ನು ತೆಗೆದು ಹಾಕಿದಾಗ ಅವಾಗ ಈ ಪೋರ್ಷನ್ ಇರೋದಿಲ್ಲ. ಏನಾಗುತ್ತೆ, ಈ ಪೋರ್ಷನ್ ಇರೋದಿಲ್ಲ ಅಂದರೆ ಇವಾಗ ನನಗೆ ಬರೀ ಪಾಸಿಟಿವ್ ಮಾತ್ರ ಉಳ್ಕೊಳ್ತು, ಅಂದರೆ ನನಗೆ ಈಗ ಹೀಲಿಯಂ ನ್ಯೂಕ್ಲಿಯಸ್ ಮಾತ್ರ ಸಿಕ್ತು. ಸೊ ಅದಕ್ಕೇ ಸುಮಾರು ಸತಿ ನಾವು ಆಲ್ಫಾ ಪಾರ್ಟಿಕಲನ್ನು ಹೀಲಿಯಂ ನ್ಯೂಕ್ಲಿಯಸ್ ಅಂತ ಕರೆಯೋದು. ಹೀಲಿಯಂ ನ್ಯೂಕ್ಲಿಯಸ್ ಅಂದ ಮೇಲೆ ಅಲ್ಲಿ ನಾಲ್ಕು ನ್ಯೂಕ್ಲಿಯಾನ್ಸ್ಗಳು ಇರಬೇಕಲ್ವಾ. ಸೊ ಮಾಸ್ ಆಫ್ ದಿ ಪ್ರೋಟಾನ್, ಮಾಸ್ ಆಫ್ ದಿ ಪ್ರೋಟಾನ್ 2 times, ಪ್ಲಸ್ ಮಾಸ್ ಆಫ್ ದ ನ್ಯೂಟ್ರಾನ್ 2 times. ಇದು ಮಾಸ್ ಆಫ್ ದಿ ಆಲ್ಫಾ ಪಾರ್ಟಿಕಲ್. ಮೆಜಾರಿಟಿ ಟೈಮು ನಾವು ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಮಾಸ್ ಸೇಮ್ ಅಂತ ತೊಗೊಂಬಿಟ್ಟು ಅಪ್ರಾಕ್ಸಿಮೇಟಾಗಿ 4 mp ಅಂತ ಬರೆದ್ಬಿಡ್ತೀವಿ. ಸೊ ನೆನ್ಪಿಟ್ಕೊಳ್ಳಿ, ಎರಡನೇ ಪ್ರಾಪರ್ಟಿ ಆಲ್ಫಾ ಪಾರ್ಟಿಕಲಿನ ಚಾರ್ಜು ಪ್ಲಸ್ 2e, ಮಾಸ್ 4 times mp. ಓಕೆನಾ, ಇದು ಆಲ್ಫಾ ಪಾರ್ಟಿಕಲಿನ ಮಾಸ್ ಮತ್ತು ಚಾರ್ಜು. ಮೊಟ್ಟ ಮೊದಲನೇದಾಗಿ ಇಟ್ ಇಸ್ ಎ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್, ಎರಡನೇದಾಗಿ ಇಟ್ ಈಸ್ ಹೀಲಿಯಂ ನ್ಯೂಕ್ಲಿಯಸ್, ಹೆನ್ಸ್ ಇಟ್ಸ್ ಚಾರ್ಜಿಸ್ ಪ್ಲಸ್ 2e, ಮಾಸ್ ಈಸ್ 4 mp. ಮತ್ತು ಮೂರನೇ ಪ್ರಾಪರ್ಟಿ ಆಲ್ಫಾ ಪಾರ್ಟಿಕಲ್ಸ್ಗೆ ಎನರ್ಜಿ ಇರುತ್ತೆ, ಆದರೆ ತುಂಬ ಜಾಸ್ತಿ ಎನರ್ಜಿ ಏನು ಇರೋದಿಲ್ಲ. ಅವು ಏನು ತೂರ್ಕೊಂಡು ಹೋಗೋಷ್ಟು ಶಕ್ತಿ ಇರೋದಿಲ್ಲ, ಒಂದು ಪೇಪರಿನ ಮೂಲಕ ತೂರ್ಕೊಂಡು ಹೋಗೋಷ್ಟು ಶಕ್ತಿ ಇರೋದಿಲ್ಲ. ಅವನ್ನ ಸ್ಟಾಪ್ ಮಾಡ್ಬೋದು, ಅಂದರೆ ಪೆನಿಟ್ರೇಷನ್ ಆಗೋಕ್ಕೆ ಆಗಲ್ಲ. ಓಕೆ, ಪೆನಿಟ್ರೇಷನ್ ಪವರ್ ಈಸ್ ಲೆಸ್, ಪೆನಿಟ್ರೇಷನ್ ಪವರ್ ಲೆಸ್. ಆದರೆ ಅವು ಜಾಸ್ತಿ ಮಾಸ್ ಇರೋದ್ರಿಂದ ಬಂದು ಬಿದ್ದರೆ ಸಾಕು, ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಆ ಡ್ಯಾಮೇಜನ್ನು ನಾವು ಅಯೋನೈಸೇಷನ್ ಅಂತ ಕರಿತೀವಿ. ನೋಡಿ, ಎರಡು ಇಂಪಾರ್ಟೆಂಟ್ ತಿಳ್ಕೊಂಬಿಡಿ, ಒಂದು ಪೆನಿಟ್ರೇಷನ್, ಇನ್ನೊಂದು ಅಯೋನೈಸೇಷನ್. ಪೆನಿಟ್ರೇಷನ್ ಅಂದರೆ ಎಷ್ಟು ಈಸಿಯಾಗಿ ತೂರ್ಕೊಂಡು ಹೋಗುತ್ತೆ ಅಂತ, ಎಷ್ಟು ಈಸಿಯಾಗಿ ಪೆನಿಟ್ರೇಟ್ ಆಗುತ್ತೆ ಅಂತ. ಅಯೋನೈಸೇಷನ್ ಅಂದರೆ ಬಿದ್ದ ಮೇಲೆ ಆ ಜಾಗದಲ್ಲಿ ಎಷ್ಟು ಡ್ಯಾಮೇಜ್ ಮಾಡುತ್ತೆ ಅಂತ. ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲನ್ನು ಕೊಡ್ತೀನಿ. ಒಂದು ಇಲಿ, ಒಂದು ಆರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲಿ ಮತ್ತು ಆನೆ ಎರಡು ಜೋರಾಗಿ ಓಡ್ಬರ್ತವೆ ಒಂದು ಕಬ್ಬಿನ ತೋಟಕ್ಕೆ ಅಂತ ಇಟ್ಕೊಳ್ಳಿ. ಇಲಿ ಈಸಿಯಾಗಿ ಕಬ್ಬಿನ ತೋಟದಲ್ಲಿ ತೂರ್ಕೊಂಡು ಹೋಗುತ್ತೆ, ಆ ತೋಟನ ಡ್ಯಾಮೇಜೇ ಮಾಡೋದಿಲ್ಲ, ಒಂದು ಗೆಣ್ಣು ಕೂಡ ಅದು ಮುರಿಯೋಕ್ಕೆ ಸಾಧ್ಯ ಇಲ್ಲ, ಈಸಿಯಾಗಿ ತೂರ್ಕೊಂಡು ಹೊರಟೋಗ್ಬಿಡುತ್ತೆ. ಆದರೆ ಆನೆ ಓಡಿ ಬಂದು ಅಷ್ಟೇ ಈಸಿಯಾಗಿ ತೂರ್ಕೊಂಡು ಹೋಗಕ್ಕೆ ಸಾಧ್ಯನಾ? ಆಗೋದಿಲ್ಲ. ಆದರೆ ಹೋಗಿದ್ದ ಜಾಗದಲ್ಲೆಲ್ಲ ಅದು ಡ್ಯಾಮೇಜ್ ಮಾಡುತ್ತೆ. ಆನೆ ಹೋದ ಕಡೆ ಎಲ್ಲ ನಾಶ ಅಂತ ಹೇಳ್ತೀವಲ್ಲ, ಅಂದರೆ ಡ್ಯಾಮೇಜ್ ಜಾಸ್ತಿ ಮಾಡ್ತಾ ಹೋಗುತ್ತೆ. ಐ ಹೋಪ್ ಯು ಗಾಟ್ ಇಟ್. ಸೊ ಇಲಿಗೆ ಪೆನಿಟ್ರೇಷನ್ ಪವರ್ ಜಾಸ್ತಿ, ಆನೆಗೆ ಅಯೋನೈಸೇಷನ್ ಪವರ್ ಜಾಸ್ತಿ. ಯಾಕೆ? ಇಲಿ ಮಾಸ್ ಕಡಿಮೆ, ಸ್ಪೀಡ್ ಜಾಸ್ತಿ. ಆನೆ ಮಾಸ್ ಜಾಸ್ತಿ, ಸ್ಪೀಡ್ ಕಡಿಮೆ. ಅದೇ ಲೆಕ್ಕಾಚಾರಕ್ಕೆ ಬರೋದಾದರೆ ಆಲ್ಫಾ ಪಾರ್ಟಿಕಲಿನ ನೆಕ್ಸ್ಟ್ ಪ್ರಾಪರ್ಟಿ ಲೆಸ್ ಪೆನಿಟ್ರೇಷನ್, ಲೆಸ್ ಪೆನಿಟ್ರೇಷನ್, ಮೋರ್ ಅಯೋನೈಸೇಷನ್. ಅಯೋನೈಸೇಷನ್ ಸರಿ, ಇದು ಆಲ್ಫಾ ಪಾರ್ಟಿಕಲಿನ ಪ್ರಾಪರ್ಟಿ. ಇನ್ನು ಬೇಕಾದಷ್ಟು ಇದೆ, ಸದ್ಯಕ್ಕೆ 3 ಸಾಕು. ಓಕೆ, ಸೊ ಆಲ್ಫಾ ಪಾರ್ಟಿಕಲ್ ಅನ್ನೋದು ಇಟ್ಸ್ ಎ ಪಾಸಿಟಿವ್ ನ್ಯೂಕ್ಲಿಯಸ್, ಸರಿ, ಹೀಲಿಯಂ ನ್ಯೂಕ್ಲಿಯಸ್ ವಿತ್ ಪಾಸಿಟಿವ್ ಚಾರ್ಜ್ ಆನ್ ಇಟ್. ಇಟ್ ಹ್ಯಾಸ್ ಪ್ಲಸ್ 2e ಚಾರ್ಜ್, 4 mp ಮಾಸ್, ಆ್ಯಂಡ್ ಇಟ್ ಹ್ಯಾಸ್ ಲೆಸ್ ಪೆನಿಟ್ರೇಷನ್ ಬಟ್ ಮೋರ್ ಅಯೋನೈಸೇಷನ್. ಓಕೆ, ಹಾಗೆ ನೆಕ್ಸ್ಟು ಬೀಟಾ ಪಾರ್ಟಿಕಲಿಗೆ ಬಂದರೆ ಬೀಟಾ ಪಾರ್ಟಿಕಲಿನ ಪ್ರಾಪರ್ಟಿ ಬರಿತೀನಿ. ಬೀಟಾ ಪಾರ್ಟಿಕಲ್ ಮೆಜಾರಿಟಿ ಕೇಸಲ್ಲಿ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್. ಆಲ್ಫಾ ಪಾರ್ಟಿಕಲ್ ಪಾಸಿಟಿವ್ ಆದರೆ ಬೀಟಾ ಪಾರ್ಟಿಕಲ್ ನೆಗೆಟಿವ್. ಆಮೇಲೆ ಆಲ್ಫಾ ಪಾರ್ಟಿಕಲನ್ನು ನಾನು ಹೀಲಿಯಂ ನ್ಯೂಕ್ಲಿಯಸ್ ಅಂತ ಕರೆದೆ ಅಲ್ವಾ, ಆ್ಯಕ್ಚುಲಿ ಬೀಟಾ ಪಾರ್ಟಿಕಲ್ ಬಂದು ಎಲೆಕ್ಟ್ರಾನ್, ಅದು ಎಲೆಕ್ಟ್ರಾನೇ ಅದು, ಅದೇ ಹೊರಗಡೆ ಇರೋ ಎಲೆಕ್ಟ್ರಾನ್ ಅಲ್ಲ, ನ್ಯೂಕ್ಲಿಯಸ್ಸಿನ ಒಳಗಡೆ ನಡೀತಿಕ್ಕಂಥ ವಿದ್ಯಮಾನಗಳು ಇವು. ಹೊರಗಡೆ ಏನು ಆ್ಯಟಮ್ ಇದೆಯಲ್ಲ, ಈ ಎಲೆಕ್ಟ್ರಾನ್ಗೂ ಇಲ್ಲಿಂದ ಬರೋ ಎಲೆಕ್ಟ್ರಾನ್ಗೂ ಸಂಬಂಧನೇ ಇಲ್ಲ, ಆಯಿತಾ? ಆದರೆ ಅದು ಎಲೆಕ್ಟ್ರಾನ್, ಅದರರ್ಥ ಏನು ಒಳಗಡೆ ಎಲೆಕ್ಟ್ರಾನ್ ಇತ್ತ ಸರ್? ಅದು $1,000,000 ಕ್ವಶನ್, ಅದನ್ನು ಆಮೇಲೆ ಯಾವಾಗಲಾರೂ ಆನ್ಸರ್ ಮಾಡ್ತೀನಿ. ಸದ್ಯಕ್ಕೆ ಈ ತಲೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇಲ್ಲಿ ಬೀಟಾ ಪಾರ್ಟಿಕಲ್ ಅನ್ನೋದು ಎಲೆಕ್ಟ್ರಾನೇ, ಅಂದರೆ ನೆಗೆಟಿವ್ ಚಾರ್ಜು ಮತ್ತು ಎಲೆಕ್ಟ್ರಾನೇ. ಆ್ಯಕ್ಚುಲಿ ಪಾಸಿಟಿವ್ ಬೀಟಾ ಪಾರ್ಟಿಕಲ್ ಅಂತ ಕೂಡ ಇದೆ. ಪಾಸಿಟಿವ್ ಬೀಟಾ ಪಾರ್ಟಿಕಲ್ ಅಂದರೆ ಅದನ್ನು ನಾವು ಪಾಸಿಟ್ರಾನ್ ಅಂತ ಕರಿತೀವಿ. ಹಿಂದಿನ ವಿಡಿಯೋದಲ್ಲಿ ಮಾಸ್ ಅನ್ಹಿಲೇಷನ್, ಪೇರ್ ಪ್ರೊಡಕ್ಷನ್ ಅಂತ ಹೇಳಿದ್ದೀನಲ್ವಾ. ಒಂದು ಗಾಮಾ ರೇ ಎರಡು ಪಾರ್ಟಿಕಲಾಗಿ ಸ್ಪ್ಲಿಟ್ ಆಗುತ್ತೆ, ಎಲೆಕ್ಟ್ರಾನ್ ಮತ್ತು ಪಾಸಿಟ್ರಾನ್ ಅಂತ ಹಾಗೆ. ಓಕೆ, ಅದು ಪಾಸಿಟ್ರಾನ್. ಬೀಟಾ ಪಾರ್ಟಿಕಲ್ ಎರಡು ಥರ ಇದೆ, ಪಾಸಿಟಿವ್ ಬೀಟಾ ಪಾರ್ಟಿಕಲ್, ನೆಗೆಟಿವ್ ಬೀಟಾ ಪಾರ್ಟಿಕಲ್. ಮತ್ತು ಇದರ ಮಾಸ್ ಬಂದು ಇಟ್ ಈಸ್ ಜಸ್ಟ್ ಮಾಸ್ ಆಫ್ ದಿ ಎಲೆಕ್ಟ್ರಾನ್.
ಮಾಸ್ ಆಫ್ ದಿ ಪ್ರೋಟಾನ್ ಈಸ್ ಮಾಸ್ ಆಫ್ ದಿ ಎಲೆಕ್ಟ್ರಾನ್. ನೌ ಕಮ್ ಆನ್ ಟೆಲ್ ಮಿ ವೆದರ್ ಪೆನಿಟ್ರೇಷನ್ ಈಸ್ ಮೋರ್ ಆರ್ ಅಯೋನೈಸೇಷನ್ ಈಸ್ ಮೋರ್. ಇದರ ಮಾಸ್ ಜಾಸ್ತಿ ಇದೆಯಾ ಸ್ಪೀಡ್ ಜಾಸ್ತಿ ಇದೆಯಾ? ಎಸ್ ಇಟ್ ಈಸ್ ಮಾಸ್, ಸಾರಿ ಸ್ಪೀಡ್, ಅಂದರೆ ಪೆನಿಟ್ರೇಷನ್ ಈಸ್ ಮೋರ್. ಬೀಟಾ ಪಾರ್ಟಿಕಲ್ಸು ಸಣ್ಣದಾಗಿರೋದ್ರಿಂದ ತುಂಬ ಫಾಸ್ಟಾಗಿ ಹೋಗ್ತವೆ. ಆಲ್ಫಾ ಪಾರ್ಟಿಕಲ್ಸ್ ಆನೆ ಇದ್ದಂಗೆ ಅಷ್ಟು ಫಾಸ್ಟಾಗಿ ಹೋಗೋಕ್ಕಾಗೋದಿಲ್ಲ. ಅದೇ ಬೀಟಾ ಪಾರ್ಟಿಕಲ್ಸ್ಗೆ ಸ್ಪೀಡ್ ಜಾಸ್ತಿ ಇರೋದ್ರಿಂದ ಪೆನಿಟ್ರೇಷನ್ ಈಸ್ ಮೋರ್, ಅಯೋನೈಸೇಷನ್ ಈಸ್ ಲೆಸ್. ಸೊ ಮೋರ್ ಪೆನಿಟ್ರೇಷನ್, ಪೆನಿಟ್ರೇಷನ್ ಈಸ್ ಮೋರ್, ಓಕೆ. More penetration and less ionization, less ionization. Okay, ಇವು ಪೇಪರ್ ಮೂಲಕ ತೂರ್ಕೊಂಡು ಹೋಗುವಷ್ಟು ಸ್ಟ್ರಾಂಗ್ ಆಗಿರ್ತವೆ. ಓಕೆ, ಬೀಟಾ ಪಾರ್ಟಿಕಲ್ ಸ್ವಲ್ಪ ಡೇಂಜರಸ್ಸೇ. ಅದು ಬಿಟ್ಟರೆ ನೆಕ್ಸ್ಟ್ ಬರೋದು ಗಾಮಾ ಪಾರ್ಟಿಕಲ್ಸ್, ಓಕೆ, ಅಥವಾ ಗಾಮಾ ರೇ ಅಂತ ಕರಿಬೇಕು. ಐ ಶುಡ್ ನಾಟ್ ಕಾಲ್ ಇಟ್ ಆಸ್ ಗಾಮಾ ಪಾರ್ಟಿಕಲ್, ಐ ಶುಡ್ ಕಾಲ್ ಇಟ್ ಆಸ್ ಗಾಮಾ ರೇ. ಗಾಮಾ ರೇ ಬಂದುಬಿಟ್ಟು ಇಟ್ ಈಸ್ ಆ್ಯಕ್ಚುಲಿ ರೇಡಿಯೇಷನ್, ಇಟ್ ಈಸ್ ಅನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಇಟ್ ಈಸ್ ಇ ಎಮ್ ರೇಡಿಯೇಷನ್. ಹಾಗಾಗಿ ಅದಕ್ಕೆ ಚಾರ್ಜು ಇಲ್ಲ, ಮಾಸು ಇಲ್ಲ. ಆಲ್ಫಾಗಾದರೂ ಪಾಸಿಟಿವ್ ಅಂತ ಹೇಳಿದ್ವಿ, ಬೀಟಾಗೆ ನೆಗೆಟಿವ್ ಅಂತ ಹೇಳಿದ್ವಿ. ಇದಕ್ಕೆ ಮಾಸು ಇಲ್ಲ, ಚಾರ್ಜು ಇಲ್ಲ, ಓನ್ಲಿ ರೇಡಿಯೇಷನ್. ಆ್ಯಂಡ್ ಇಟ್ ಟ್ರಾವೆಲ್ಸ್ ವಿತ್ ಎ ಸ್ಪೀಡ್ ಆಫ್ ಲೈಟ್, ವೆರಿ ಹೈ ಸ್ಪೀಡ್, ತುಂಬ ಫಾಸ್ಟಾಗಿ ಹೋಗುತ್ತೆ. ದಟ್ ಈಸ್ ನಥಿಂಗ್ ಬಟ್ 3×10⁸ ಮೀಟರ್ ಪರ್ ಸೆಕೆಂಡ್. ಸಿ ಈಸ್ ದ ಸ್ಪೀಡ್ ಆಫ್ ಗಾಮಾ ರೇ, ಓಕೆ. ಸೊ ನೆಕ್ಸ್ಟ್, ಬಿಕಾಸ್ ಇಟ್ಸ್ ಫ್ರೀಕ್ವೆನ್ಸಿ ಈಸ್ ವೆರಿ ಹೈ, ಇಟ್ಸ್ ಎನರ್ಜಿ ಈಸ್ ಆಲ್ಸೋ ವೆರಿ ಹೈ. ಗಾಮಾ ರೇಸ್ ಆರ್ ವೆರಿ ಸ್ಟ್ರಾಂಗ್, ವೆರಿ ಸ್ಟ್ರಾಂಗ್, ಆ್ಯಂಡ್ ದೇ ಆರ್ ಕೇಪಬಲ್ ಆಫ್ ಪೆನಿಟ್ರೇಟಿಂಗ್ ಥ್ರೂ ಪೇಪರ್, ಥ್ರೂ ವುಡ್ ಪೀಸ್, ಥ್ರೂ ಅವರ್ ಬಾಡಿ, ಥ್ರೂ ಮೆಟಲ್ ಪ್ಲೇಟ್. ಅಷ್ಟು ತಿಕ್ಕಿದ್ರೂ ಕೂಡ ಅವು ತೂರ್ಕೊಂಡು ಹೋಗೋಷ್ಟು ಸ್ಟ್ರಾಂಗ್ ಆಗಿರ್ತವೆ. ದೇರ್ ಫೋರ್ ದೇರ್ ಪೆನಿಟ್ರೇಷನ್ ಈಸ್ ವೆರಿ ಹೈ. ಪೆನಿಟ್ರೇಷನ್ ಈಸ್, ಸಾರಿ, ಪೆನಿಟ್ರೇಷನ್ ಈಸ್ ವೆರಿ ಹೈ ಕಂಪೇರ್ ಟು ಆಲ್ಫಾ. ಫಾರ್ ಎಕ್ಸಾಂಪಲ್ ಕೇಳ್ಬೋದು, ಪೆನಿಟ್ರೇಷನ್ ಪವರ್ ಆಫ್ ಆಲ್ಫಾ, ಪೆನಿಟ್ರೇಷನ್ ಪವರ್ ಆಫ್ ಬೀಟಾ, ಪೆನಿಟ್ರೇಷನ್ ಪವರ್ ಆಫ್ ಗಾಮಾ. ಕಂಪೇರ್ ಮಾಡಿ, ಆಲ್ಫಾ ಈಸ್ ಲೆಸ್ ದ್ಯಾನ್ ಬೀಟಾ, ಬೀಟಾ ಈಸ್ ಲೆಸ್ ದ್ಯಾನ್ ಗಾಮಾ, ಗಾಮಾ ಈಸ್ ಹೈಯೆಸ್ಟ್. ಅಯೋನೈಸೇಷನ್ ಪವರ್ ಆಫ್ ಆಲ್ಫಾ, ಅಯೋನೈಸೇಷನ್ ಪವರ್ ಆಫ್ ಬೀಟಾ, ಅಯೋನೈಸೇಷನ್ ಪವರ್ ಆಫ್ ಗಾಮಾ ಕೇಳಿದರೆ ಆಲ್ಫಾಗೆ ಅಯೋನೈಸೇಷನ್ ಸಿಕ್ಕಾಪಟ್ಟೆ ಇರುತ್ತೆ, ಬೀಟಾಗೆ ಸ್ವಲ್ಪ ಕಡಿಮೆ, ಗಾಮಾಗೂ ಕಡಿಮೆನೇ, ಓಕೆ. ಸೊ ಆಲ್ಫಾ ಬೀಟಾ ಗಾಮಾ ರೇಡಿಯೇಷನ್ ಪ್ರಾಪರ್ಟೀಸನ್ನು ಹೇಳಿದೆ. ಈಗ ಎಲ್ಲದಕ್ಕೆ ಸೇರಿ ಇನ್ನೊಂದು ಪ್ರಾಪರ್ಟಿ ಹೇಳ್ಬಿಡ್ತೀನಿ. ಆಲ್ಫಾ ಪಾರ್ಟಿಕಲ್ಸು ಚಾರ್ಜ್ಡ್ ಪಾರ್ಟಿಕಲ್ಸ್ ಆಗಿರೋದ್ರಿಂದ ನೀವು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ್ರು ಸ್ವಲ್ಪ ಹಿಂಗೆ ಹಿಂಗೆ ಶೇಕ್ ಆಗುತ್ತೆ, ಬೆಂಡ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ಗೂ ಅವು ರೆಸ್ಪಾಂಡ್ ಮಾಡ್ತವೆ. ರಿಮೆಂಬರ್, ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ವರ್ಕ್ಸ್ ಓನ್ಲಿ ಇಫ್ ದೇರ್ ಇಸ್ ಎ ಚಾರ್ಜ್, ನೋ ನ್ಯೂಟ್ರಲ್. ನ್ಯೂಟ್ರಲ್ ಇದ್ದರೆ ಅದು ವರ್ಕ್ ಆಗೋದಿಲ್ಲ. ಸೊ ಆಲ್ಫಾ ಪಾರ್ಟಿಕಲ್ಸ್ ಆ್ಯಂಡ್ ಬೀಟಾ ಪಾರ್ಟಿಕಲ್ಸ್ ದೇ ರೆಸ್ಪಾಂಡ್ ಟು ದ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್, ವೆರಸ್ ಗಾಮಾ ದೇ ವೋಂಟ್ ರೆಸ್ಪಾಂಡ್ ಟು ದ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಗೊತ್ತಾಯ್ತಲ್ವಾ? ಸೊ ಇದು ಪ್ರಾಪರ್ಟೀಸ್. ಈಗ ಮೂರನ್ನು ಸಮ್ಮರೈಸ್ ಮಾಡ್ಬಿಡ್ತೀನಿ. ಆಲ್ಫಾ, ಬೀಟಾ ಆ್ಯಂಡ್ ದೆನ್ ಗಾಮಾ. ಫಸ್ಟ್, ಆಲ್ಫಾ ಈಸ್ ಪಾಸಿಟಿವ್ಲಿ ಚಾರ್ಜ್, ಬೀಟಾ ಈಸ್ ನೆಗೆಟಿವ್ಲಿ ಚಾರ್ಜ್, ಗಾಮಾ ನ್ಯೂಟ್ರಲ್, ಓಕೆ. ಸೊ ಕಂಪೇರ್ ಮಾಡ್ಕೋಬೋದು, ನ್ಯೂಟ್ರಲ್. ನೆಕ್ಸ್ಟು, ಆಲ್ಫಾ ಬಂದುಬಿಟ್ಟು ಇಟ್ ಈಸ್ ಹೀಲಿಯಮ್ ನ್ಯೂಕ್ಲಿಯಸ್, ಹೀಲಿಯಮ್ ನ್ಯೂಕ್ಲಿಯಸ್ ಪ್ಲಸ್ ಪ್ಲಸ್, ಓಕೆ. ಇದು ಎಲೆಕ್ಟ್ರಾನ್, ಇದು ಮೈನಸ್ ಅಥವಾ ಪಾಸಿಟ್ರಾನ್ ಕೂಡ. ಆ್ಯಕ್ಚುಲಿ ಇದು ಕೂಡ ಪಾರ್ಟಿಕಲ್ ಅಂತ ತೊಗೊಳ್ಳೋದಾದರೆ ನೀವು ಫೋಟಾನ್ ಅಂತ ತೊಗೋಬಹುದು, ಅಷ್ಟೇ ಫೋಟಾನ್ ಅಂತ ತಗೋಬಹುದು. ಯಾಕಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಲ್ಲಿ ಹೇಳಿದ್ದೀವಿ, ಲೈಟ್ ಬಿಹೇವ್ಸ್ ಲೈಕ್ ಎ ಪಾರ್ಟಿಕಲ್ ಕಾಲ್ ಫೋಟಾನ್ಸ್ ಅಂತ. ನೆಕ್ಸ್ಟು, ಇದರ ಮಾಸ್ ಬಂದು 4× ಮಾಸ್ ಆಫ್ ದಿ ಪ್ರೋಟಾನ್, ಇದರ ಮಾಸ್ ಬಂದು ಮಾಸ್ ಆಫ್ ದಿ ಎಲೆಕ್ಟ್ರಾನ್, ಇದರ ಮಾಸ್ ಬಂದು 0, ಮಾಸ್ ಇರೋದಿಲ್ಲ. ನೆಕ್ಸ್ಟು, ಇವು ರೆಸ್ಪಾಂಡ್ ಟು ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ರೆಸ್ಪಾಂಡ್ ಇರುತ್ತೆ, ಅಂದರೆ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿ ರೆಸ್ಪಾಂಡ್ ಮಾಡ್ತವೆ. ಇದು ಕೂಡ ಅಷ್ಟೇ, ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ರೆಸ್ಪಾಂಡ್ ಮಾಡುತ್ತೆ, ಅದು ಬೀಟಾ ಪಾರ್ಟಿಕಲ್. ಇದು ಮಾತ್ರ ನೋ ರೆಸ್ಪಾನ್ಸ್, ನೋ ರೆಸ್ಪಾನ್ಸ್ ಟು ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್, ನೋ ರೆಸ್ಪಾನ್ಸ್ ಟು ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಕೊನೆಯದಾಗಿ, ಮೋರ್ ಪೆನಿಟ್ರೇಷನ್, ಮೋರ್ ಅಯೋನೈಸೇಷನ್, ಅಯೋನೈಸೇಷನ್ ಲೆಸ್ ಪೆನಿಟ್ರೇಷನ್, ಓಕೆ. ಹಾಗೆ ಇಲ್ಲಿಗೆ ಬಂದರೆ ಮೋರ್ ಪೆನಿಟ್ರೇಷನ್ ಲೆಸ್ ಅಯೋನೈಸೇಷನ್, ಓಕೆ, ಅಯೋನೈಸೇಷನ್. ಇಲ್ಲೂ ಅಷ್ಟೇ, ಮೋರ್ ಪೆನಿಟ್ರೇಷನ್ ಲೆಸ್ ಅಯೋನೈಸೇಷನ್. ಆಮೇಲೆ ವೆಲಾಸಿಟಿನೂ ಬರೆಯೋದಾದರೆ, ಇದು ವೆಲಾಸಿಟಿ ತುಂಬ ಕಡಿಮೆ ಇರುತ್ತೆ, ಅರೌಂಡ್ 0.1, ಅಂದರೆ 10% ಆಫ್ ಸಿ ಅಷ್ಟೇ. ಅದು ಇಲ್ಲಿಗೆ ಬಂದರೆ ಇಟ್ ವಿಲ್ ಬಿ ಅಪ್ ಟು 0.9 times ಸಿ, ಅಂದರೆ 90% ಒಂದು ಬೀಟಾ ಪಾರ್ಟಿಕಲ್ ತುಂಬ ಫಾಸ್ಟಾಗಿ ಹೋಗ್ತವೆ. ಅದು ಇಲ್ಲಿಗೆ ಬಂತಂದರೆ ಇದರ ಸ್ಪೀಡು ಸೀನೆ, 0.1 ಅಲ್ಲ, ಸೀನೆ. ಬಿಕಾಸ್ ದೇ ಆರ್ ನಥಿಂಗ್ ಬಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ದೇ ಆರ್ ನ್ಯೂಟ್ರಲ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ಮಕ್ಕಳೇ, ಇವತ್ತಿಗೆ ಇಷ್ಟು ಸಾಕು. ನಾನು ಇಲ್ಲಿ ನ್ಯೂಕ್ಲಿಯರ್
ನ್ಯೂಕ್ಲಿಯರ್ ಫಿಸಿಕ್ಸನ್ನು ತುಂಬ ವಿವರವಾಗಿ ನಾನು ಹೇಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹೇಳ್ತಾ ಇವತ್ತಿನ ಕಾನ್ಸೆಪ್ಟಲ್ಲಿ ನಾನು ಎರಡೇ ಟಾಪಿಕ್ಗೆ ಹೇಳಿದ್ದು ಯಾವ್ಯಾವುದು, ನ್ಯೂಕ್ಲಿಯರ್ ಫೋರ್ಸ್ ಅದರ ಪ್ರಾಪರ್ಟೀಸು, ರೇಡಿಯೋ ಆಕ್ಟಿವಿಟಿ, ಗಾಮಾ, ಆಲ್ಫಾ, ಬೀಟಾ, ಗಾಮಾ ಮತ್ತು ಅವುಗಳ ಕಂಪ್ಯಾರಿಷನ್ನು. ಇನ್ ಮೈ ನೆಕ್ಸ್ಟ್ ವಿಡಿಯೋ ಐ ವಿಲ್ ಟೇಕ್ ಅಪ್ ಟು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಕಾಲ್ಡ್ ನ್ಯೂಕ್ಲಿಯರ್ ಫ್ಯೂಷನ್, ನ್ಯೂಕ್ಲಿಯರ್ ಫ್ಯೂಷನ್. ಇಫ್ ಟೈಮ್ ಪರ್ಮಿಟ್ಸ್, ಎನರ್ಜಿ ಇನ್ ದ ಸ್ಟಾರ್ಸ್, ಸೂರ್ಯನಲ್ಲಿ, ಚಂದ್ರನಲ್ಲಿ, ಸಾರಿ ಚಂದ್ರ ಅಲ್ಲ, ಸೂರ್ಯನಲ್ಲಿ, ನಕ್ಷತ್ರಗಳಲ್ಲಿ ಎನರ್ಜಿ ಯಾವ ಥರ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನು ನಾನು ಈ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ದಯವಿಟ್ಟು ನನ್ನ ವಿಡಿಯೋಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಓಕೆ, ಸಬ್ಸ್ಕ್ರೈಬ್ ಕೂಡ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.